ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಇತಿಹಾಸ ಪ್ರಿಯ ವಿರೂಪಾಕ್ಷ ದೇಶನವರು ಇತಿಹಾಸ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನವಲಿ ಕೊಪ್ಪಳ ಜಿಲ್ಲೆ ಸ್ನೇಹಿತರೆ ದ್ವಿತೀಯ ಪಿ ಯುಸಿಗೆ ಸಂಬಂಧಪಟ್ಟಂತೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾನು ಆಡಿಯೋ ನೋಟ್ಸನ್ನು ರೆಡಿ ಮಾಡಿದ್ದೀನಿ ಈ ಒಂದು ಆಡಿಯೋ ನೋಟ್ಸನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಂದ್ರೆ ನೀವು ಮನೆಯಿಂದ ಕಾಲೇಜಿಗೆ ಅಥವಾ ಕಾಲೇಜಿನಿಂದ ಮನೆಗೆ ಹೋಗೋ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಸ್ನೇಹಿತರಿಗೋಸ್ಕರ ವೇಟ್ ಮಾಡುವ ಸಂದರ್ಭದಲ್ಲಿ ಸುಮ್ಮನೆ ವ್ರತ ಕಾಲಹರಣ ಮಾಡಲಾರದೆ ಇಂಥ ಆಡಿಯೋ ನೋಟ್ಸ್ ಅನ್ನ ನೀವು ಬಿಡುವಿನ ವೇಳೆಯಲ್ಲಿ ಕೇಳೋದ್ರ ಮೂಲಕ ನಿಮ್ಮ ಜ್ಞಾನವನ್ನ ನೀವೇ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳೋದ್ರ ಮೂಲಕ ಅತಿ ದೀರ್ಘಕಾಲದವರೆಗೆ ಆ ವಿಷಯಗಳನ್ನ ನಿಮ್ಮ ನೆನಪಿನಲ್ಲಿಟ್ಕೊಳ್ಬಹುದು ಮತ್ತು ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಒಂದು ಅಂಕದ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನೀವು ಸಮರ್ಪಕವಾಗಿ ಉತ್ತರ ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತೇಳಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಸ್ನೇಹಿತರೆ ಮೊದಲಿಗೆ ಒಂದನೇ ಚಾಪ್ಟರ್ ಪ್ರಶ್ನೆಗಳು ಒಂದನೇ ಅಧ್ಯಾಯ ಪೀಠಗೆ ಎನ್ನುವ ಪಾಠದಲ್ಲಿ ಇರತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಈ ರೀತಿ ಇದೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ನಾನು ಪ್ರತಿ ಪ್ರಶ್ನೆಗೆ ಒಂದು ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಆ ಎರಡು ಸೆಕೆಂಡ್ ಗ್ಯಾಪ್ನಲ್ಲಿ ನಿಮ್ಮ ಮೌಲ್ಯಮಾಪವನ್ನು ನೀವೇ ಸ್ವತಃ ಮಾಡಿಕೊಳ್ಬಹುದು ಎರಡು ಸೆಕೆಂಡ್ ನಂತರ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥವನ್ನು ಹೆಸರಿಸಿ ಸರಿಯಾದ ಉತ್ತರ ಕವಿರಾಜಮಾರ್ಗ ಶ್ರೀ ವಿಜಯನು ಬರೆದಿರತಕ್ಕಂಥ ಕವಿರಾಜ ಮಾರ್ಗ ಮೂರನೇ ಪ್ರಶ್ನೆ ನಾಣ್ಯ ಶಾಸ್ತ್ರ ಎಂದರೇನು ನಾಣ್ಯಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯ ಶಾಸ್ತ್ರ ಪ್ರಶ್ನೆ ಉತ್ಖನನ ಎಂದರೇನು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ ಚರಿತವನ್ನು ಬರೆದವರು ಯಾರು ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬುದ್ಧ ಚರಿತವನ್ನು ಬರೆದವರು ಅಶ್ವಘೋಷ ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂತ ಕೇಳಲಾಗಿದೆ ಪ್ಲೀನಿಯ ಪ್ರಸಿದ್ಧ ಗ್ರಂಥ ನ್ಯಾಚುರಲ್ ಇಸ್ಟೋರಿಯಾ ನ್ಯಾಚುರಲ್ ಇಸ್ಟೋರಿಯಾ ಅಥವಾ ಕನ್ನಡದಲ್ಲಿ ಅದನ್ನ ಪ್ರಾಕೃತಿಕ ಇತಿಹಾಸ ಅಂತ ಕರೀತಾರೆ ಸ್ನೇಹಿತರೆ ನೆಕ್ಸ್ಟು ಒಂದನೇ ಪಾಠದಲ್ಲಿರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಎರಡಂಕದ ಪ್ರಶ್ನೆ ಒಂದನೇ ಪ್ರಶ್ನೆ ಈ ರೀತಿ ಇದೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ ಅಂತಿದೆ ಸರಿಯಾದ ಉತ್ತರ ಬೋಲಾನ್ ಕಣಿವೆ ಖೈಬರ್ ಕಣಿವೆ ಖುರ್ರಂ ಕಣಿವೆ ಈ ರೀತಿ ವಿವಿಧ ರೀತಿಯ ಕಣಿವೆ ಮಾರ್ಗಗಳು ಬರುತ್ತವೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಅಂತೇಳಿ ಈ ವಿಷ್ಣು ಪುರಾಣ ಉಲ್ಲೇಖ ಮಾಡಿದೆ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ತಿಳಿಸಿರಿ ಅಂತ ಇದೆ ಇದನ್ನು ಸರಳವಾಗಿ ನೀವು ಬರೀಬಹುದು ಭಾರತಕ್ಕಿರತಕ್ಕಂಥ ಬೇರೆ ಬೇರೆ ಹೆಸರುಗಳು ಭರತಖಂಡ ಭರತ ವರ್ಷ ಜಂಬೂ ದ್ವೀಪ ಹಿಂದೂಸ್ತಾನ್ ಇಂಡಿಯಾ ಹೀಗೆ ಇವು ಇಷ್ಟು ಹೆಸರುಗಳಲ್ಲಿ ಯಾವುದಾದರೂ ಎರಡು ಹೆಸರು ಬರೆದರೂ ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಉತ್ತರದ ಬಯಲುಗಳು ಮರುಭೂಮಿ ದಕ್ಷಿಣ ಪ್ರಸ್ಥಭೂಮಿ ಕರಾವಳಿ ತೀರಗಳು ಇವೆ ಇವಿಷ್ಟರಲ್ಲಿ ಯಾವುದಾದ್ರೂ ಎರಡು ಬರೆದರೆ ಸಾಕು ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ ಉತ್ತರ ಹಿಮಾಲಯ ಪರ್ವತ ಸಹ್ಯಾದ್ರಿ ಪರ್ವತ ವಿಂಧ್ಯಾ ಪರ್ವತ ಅರಾವಳಿ ಪರ್ವತ ಹೀಗೆ ಇನ್ನ ಇವುಗಳಲ್ಲಿ ಯಾವುದಾದರೂ ಎರಡು ಬರೆದ್ರು ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ತಿಳಿಸಿ ಉತ್ತರ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಇವುಗಳಲ್ಲಿ ಯಾವುದಾದರೂ ಎರಡು ಬರೀರಿ ನೆಕ್ಸ್ಟ್ ಏಳನೇ ಪ್ರಶ್ನೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಭಾರತದ ಹಲವಾರು ಪ್ರದೇಶಗಳು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಖಜುರಾಹೋ ಕೋನಾರ್ಕ್ನ ಸೂರ್ಯ ದೇವಾಲಯ ತಾಜ್ ಮಹಲ್ ಜಂತರ್ ಮಂತರ್ ಅಜಂತ ಎಲ್ಲೋರ ನಮ್ಮ ಕರ್ನಾಟಕದ ಹಂಪೆ ಐಹೊಳೆ ಪಟ್ಟದಕಲ್ಲು ಇವುಗಳಲ್ಲಿ ಯಾವುದಾದ್ರೂ ಬರಿಬೋದು ನೀವು ಇಷ್ಟು ಇವುಗಳಲ್ಲಿ ಯಾವುದಾದರೂ ಎರಡು ಬರೆದರೂ ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾನಿಲಯಗಳನ್ನ ಹೆಸರಿಸಿ ಅಂತಿದೆ ಪ್ರಾಚೀನ ಭಾರತದ ವಿಶ್ವವಿದ್ಯಾನಿಲಯಗಳಂದ್ರೆ ತಕ್ಷಶಿಲೆ ನಳಂದ ವಿಕ್ರಮಶೀಲ ವಿಶ್ವವಿದ್ಯಾಲಯ ಇವುಗಳಲ್ಲಿ ಯಾವುದಾದರೂ ಎರಡು ಬರೀರಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು ಅಂತಿದೆ ಕಾವೇರಿಯಿಂದ ಗೋದಾವರಿವರೆಗೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹರಡಿಕೊಂಡಿರತಕ್ಕಂಥ ಭೂಪ್ರದೇಶವೇ ಕರ್ನಾಟಕ ಅಂತೇಳಿ ಅದರಲ್ಲಿ ಉಲ್ಲೇಖ ಆಗಿದೆ ನೀವು ಇಷ್ಟೇ ಬರಿಬೇಕು ಕಾವೇರಿಯಿಂದ ಗೋದಾವರಿವರೆಗೆ ಕರ್ನಾಟಕದ ಭೂಭಾಗ ವಿಸ್ತಾರಗೊಂಡಿತ್ತು ಅಂತ ಬರಿಬೇಕು ಕರ್ನಾಟಕವನ್ನು ಆಳಿದ ಯಾವುದಾದರೂ ಎರಡು ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಲಾಗಿದೆ ಇದಕ್ಕೆ ಕದಂಬರು ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಬಾದಾಮಿಯ ಚಾಲುಕ್ಯರು ಮಾನ್ಯಖೇಟದ ರಾಷ್ಟ್ರಕೂಟರು ದ್ವಾರಸಮುದ್ರದ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರು ಯಾವುದಾದರೂ ಎರಡು ಬರೆದ್ರೂ ಕೂಡ ಸಾಕು ಈಜಾಗಿ ಎರಡಂಕ ಸಿಗುತ್ತೆ ಕರ್ನಾಟಕದ ಯಾವುದಾದರೂ ಎರಡು ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ನೆಕ್ಸ್ಟ್ ಪ್ರಶ್ನೆ ಇದೆ ಕಡಲತೀರ ಅಥವಾ ಕರಾವಳಿ ಪಶ್ಚಿಮ ಘಟ್ಟಗಳು ಮಲೆನಾಡು ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಹೀಗೆ ಯಾವುದಾದರೂ ಇವುಗಳಲ್ಲಿ ಎರಡು ಬರೆದ್ರೆ ಸಾಕು ನೆಕ್ಸ್ಟ್ ಪ್ರಶ್ನೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ ಕೇಳಲಾಗಿದೆ ಇದಕ್ಕೆ ಉತ್ತರ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಪುನರ್ ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ಬರೀಬಹುದು ಸ್ನೇಹಿತರೆ ಮೂಲಾಧಾರಗಳಿಲ್ಲದೆ ಇತಿಹಾಸ ಬರೆದ್ರೆ ಅದು ಕಥೆ ಆಗುತ್ತೆ ಹೊರತು ಇತಿಹಾಸವಾಗುವುದಿಲ್ಲ ಅಂತ ಹೇಳಿ ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಲಾಗಿದೆ ಇತಿಹಾಸ ಪೂರ್ವ ಕಾಲ ಅಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ನಾವು ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ ಹಾಗೆಯೇ ಇತಿಹಾಸ ಕಾಲ ಅಂದರೆ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೀವಿ ಸ್ನೇಹಿತರೆ ಆಧಾರಗಳು ಲಭ್ಯವಿಲ್ಲದಾಗ ಅದನ್ನ ಇತಿಹಾಸ ಪೂರ್ವ ಕಾಲ ಆಧಾರಗಳು ಲಭ್ಯವಿರುವ ಕಾಲವನ್ನು ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲ ಅಂತ ಗುರುತಿಸುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ ನಾಣ್ಯಗಳ ಮೂಲಕ ನಾಣ್ಯಗಳ ಕಾಲ ಗೊತ್ತಾಗತ್ತೆ ಅದರ ರಾಜವಂಶ ಗೊತ್ತಾಗತ್ತೆ ಅವರ ಆರ್ಥಿಕ ಸ್ಥಿತಿ ಗೊತ್ತಾಗತ್ತೆ ಮತ್ತೆ ಆ ರಾಜರ ಧರ್ಮ ಗೊತ್ತಾಗತ್ತೆ ಮತ್ತೆ ಆ ನಾಣ್ಯಗಳ ಮೇಲೆ ಬಳಸಿರತಕ್ಕಂಥ ಲಿಪಿ ಅದರ ಭಾಷೆ ಎಲ್ಲ ಮಾಹಿತಿ ನಮಗೆ ಸಿಗತಕ್ಕಂಥದ್ದು ನಾಣ್ಯಗಳಿಂದನೇ ಹಾಗಾಗಿ ನೀವು ನಾಣ್ಯಗಳ ಕಾಲ ರಾಜವಂಶ ರಾಜನ ಬಿರುದು ಆ ರಾಜನ ಆರ್ಥಿಕ ಪರಿಸ್ಥಿತಿ ಇದರಿಂದ ನಮಗೆ ನಾಣ್ಯಗಳ ಮೂಲಕನೇ ತಿಳಿಯುತ್ತೆ ಅಂತೇಳಿ ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಾಗಿರುವುದೇಕೆ ಅಂತ ಪ್ರಶ್ನೆ ಕೇಳಲಾಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ಈ ಶಿಲಾಶಾಸನಗಳನ್ನು ಅಥವಾ ತಾಮ್ರ ಅಥವಾ ಸ್ತಂಭ ಶಾಸನಗಳನ್ನ ಸಾಮಾನ್ಯವಾಗಿ ಸಮಕಾಲೀನವಾಗಿ ರಚನೆ ಮಾಡಲಾಗುತ್ತೆ ಅವು ಆ ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಹೆಚ್ಚು ನಂಬಲಾರ್ಹವಾಗಿವೆ ಆ ಶಾಸನಗಳನ್ನ ಅದೇ ಕಾಲದಲ್ಲಿ ಹೊರಡಿಸಿರುವುದರಿಂದ ಅವು ಹೆಚ್ಚು ನಂಬಿಕೆಗೆ ಅರ್ಹವಾಗಿರುತ್ತವೆ ಅಂತ ಬರೆದ್ರೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳೆಂದರೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿರುವುದರಿಂದ ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಶಿಲಾ ಸಾಧನಗಳನ್ನು ಒಳಗೊಂಡಿರುತ್ತೆ ಅಂತ ಬರಿಬೇಕು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಾಹಿತ್ಯ ಆಧಾರದ ಎರಡು ಪ್ರಮುಖ ಪ್ರಕಾರಗಳನ್ನು ತಿಳಿಸಿ ಅಂತಿದೆ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಎರಡು ಪ್ರಮುಖ ಪ್ರಕಾರಗಳು ಇವು ನೆಕ್ಸ್ಟ್ ಎರಡನೇ ಪಾಠದ ಅಂದರೆ ಶಿಲಾಯುಗ ಮತ್ತು ಲೋಹ ಲೋಹಗಳ ಯುಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಂಕದ್ದು ಮತ್ತು ಎರಡಂಕ ಪ್ರಶ್ನೆಗಳು ನೋಡೋಣ ಒಂದನೇ ಪ್ರಶ್ನೆ ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ ಸರಿಯಾದ ಉತ್ತರ ಕ್ವಾರ್ಟ್ ಜೈಟ್ ಕ್ವಾರ್ಟ್ ಜೈಟ್ ಎನ್ನುವ ಪ್ರಶಸ್ತ ಶಿಲೆಯನ್ನು ಬಳಸ್ತಾನೆ ಅದು ಗಡುಸಾದ ಕಲ್ಲನ್ನು ಒಳಗೊಂಡಿರತಕ್ಕಂಥದ್ದು ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಲೋಹ ಅಂದರೆ ತಾಮ್ರ ನೆಕ್ಸ್ಟ್ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂದರೆ ಕಬ್ಬಿಣ ಈ ಎರಡನೇ ಚಾಪ್ಟರ್ನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೇಳೋದು ಬಹಳ ತುಂಬಾ ಅಪರೂಪ ಹಾಗಾಗಿ ಮೂರನೇ ಅಧ್ಯಾಯಕ್ಕೆ ಹೋಗೋಣ ಸಿಂಧು ನಾಗರಿಕತೆ ಒಂದನೇ ಪ್ರಶ್ನೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ನೆಕ್ಸ್ಟ್ ಎರಡನೇ ಪ್ರಶ್ನೆ ದಾರೋ ಪದದ ಅರ್ಥವೇನು ದಾರೋ ಪದದ ಅರ್ಥ ಮಡಿದವರ ದಿಬ್ಬ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಿಂಧೂ ನಾಗರಿಕತೆಯ ಸ್ನಾನ ಗೃಹ ಎಲ್ಲಿದೆ ಅಂದ್ರೆ ಎಲ್ಲಿ ಪತ್ತೆಯಾಗಿದೆ ಅಂತಂದ್ರೆ ಸರಿಯಾದ ಉತ್ತರ ದಾರೋ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಅದು ಗುಜರಾತಿನ ಲೋಥಾಲ್ ಲೋಥಾಲ್ ಎಂಬಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ಸಿಂಧೂ ಜನರ ಪ್ರಧಾನ ದೇವತೆಯನ್ನ ತಿಳಿಸಿ ಅಂತಿದೆ ಸಿಂಧೂ ಜನರ ಪ್ರಧಾನ ದೇವತೆ ಅಂದ್ರೆ ಮಾತೃ ದೇವತೆ ಅಂದ್ರೆ ಅವರು ತಾಯಿಯನ್ನು ಪೂಜೆ ಮಾಡ್ತಾ ಇದ್ರು ಮಾತೃದೇವತೆ ಸರಿಯಾದ ಉತ್ತರ ಈಗ ಎರಡು ಅಂಕದ ಪ್ರಶ್ನೆ ಒಂದೇದು ಹರಪ್ಪ ಮತ್ತು ಮಹಿಂಜೋದಾರಗಳನ್ನ ಯಾರು ಕಂಡುಹಿಡಿದರು ಅಂತ ಕೇಳಲಾಗಿದೆ ಪ್ರಶ್ನೆ ಇದಕ್ಕೆ ಉತ್ತರ ಹರಪ್ಪವನ್ನ ದಯಾರಾಮ್ ಸಹಾನಿ ಪತ್ತೆ ಮಾಡ್ತಾರೆ ಮಹಿಂಜೋದಾರವನ್ನ ಆರ್ ಡಿ ಬ್ಯಾನರ್ಜಿ ಎನ್ನುವರು ಕಂಡುಹಿಡಿತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನ ಹೆಸರಿಸಿ ಅಂತಿದೆ ಯಾವುದಾದರೂ ಎರಡು ನಗರಗಳನ್ನು ಕೇಳಿರೋದ್ರಿಂದ ನೀವು ಹರಪ್ಪ ಮೊಹೆಂಜೋದಾರೋ ಲೋಥಾಲ್ ಕಾಲಿಬಂಗನ್ ಇವುಗಳಲ್ಲಿ ಯಾವುದಾದರೂ ಬರೆದು ಬಿಡಬಹುದು ಈಜಿಯಾಗಿ ಹರಪ್ಪ ಮತ್ತು ಮೊಹೇಂಜೋದಾರನ್ನು ಬರೆದು ಬಿಡಬಹುದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನ ತಿಳಿಸಿ ಅಂತ ಕೇಳಲಾಗಿದೆ ಅವರು ಶವಗಳನ್ನ ಹೂಳುವ ಅಥವಾ ಭೂಮಿಯಲ್ಲಿ ಆಗಿದು ಹೂಳುವ ಪದ್ಧತಿ ಮತ್ತು ಇಲ್ಲಂದ್ರೆ ದಹನ ಅಂದ್ರೆ ಸುಡುವ ಪದ್ಧತಿ ಎರಡು ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದರು ಸುಡುವ ಅಥವಾ ಹೂಳುವ ಪದ್ಧತಿಗಳನ್ನು ಅನುಸರಿಸುತ್ತಿದ್ರು ಅಂತ ಬರೀಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಿಂಧೂ ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿ ಸಿಂಧೂ ಜನರು ಆಮದು ಮಾಡಿಕೊಳ್ತಕ್ಕಂಥ ವಸ್ತುಗಳನ್ನು ಅಂದ್ರೆ ಬೇರೆ ದೇಶದಿಂದ ಕೊಂಡುಕೊಳ್ತಕ್ಕಂಥದ್ದು ಯಾವುವು ಅಂದ್ರಗಿನ ಅಮೂಲ್ಯವಾಗಿರ್ತಕ್ಕಂಥ ಹರಳುಗಳು ತಾಮ್ರ ಮತ್ತು ತವರ ಈ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದ್ರು ನೆಕ್ಸ್ಟ್ ಐದನೇ ಪ್ರಶ್ನೆ ಸಿಂಧೂ ಜನರ ಯಾವುದಾದರೂ ಎರಡು ರಫ್ತುಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ ರಫ್ತು ಅಂದ್ರೆ ಬೇರೆ ದೇಶಗಳಿಗೆ ಮಾರಾಟ ಮಾಡತಕ್ಕಂಥದ್ದು ಅವುಗಳಂದ್ರೆ ರಫ್ತು ಮಾಡತಕ್ಕಂಥ ವಸ್ತುಗಳಂದ್ರೆ ದಂತ ಚಿನ್ನ ಮುತ್ತು ಮರದಿಮ್ಮಿ ಮತ್ತು ಇತರೆ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ರು ನೆಕ್ಸ್ಟ್ ಆರನೇ ಪ್ರಶ್ನೆ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ ಅದಕ್ಕೆ ಹಲವಾರು ಇತಿಹಾಸಕಾರರು ಹಲವಾರು ಕಾರಣಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ಅಂದರೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳು ತಮ್ಮ ಹರಿವಿನ ದಿಕ್ಕನ್ನು ತಮ್ಮ ಪಥವನ್ನು ಬದಲಾಯಿಸಿದ್ದು ಇದು ಒಂದು ಕಾರಣ ಅಂದರೆ ಬೇರೆ ದಿಕ್ಕಿನ ಮೂಲಕ ಹರಿಯೋದು ಪ್ರಾರಂಭ ಮಾಡಿದ್ದು ಸತತವಾಗಿ ಪ್ರವಾಹಗಳು ಉಕ್ಕಿ ಮಣ್ಣಿನ ಸವಿತೆ ಮಣ್ಣಿನ ಸವೆತ ಜನಜೀವನ ವಿನಾಶಕ್ಕೆ ಕಾರಣವಾಗಿರಬಹುದು ಅಂತೇಳಿ ಇತಿಹಾಸಕಾರರು ಊಹೆ ಮಾಡಿದ್ದಾರೆ ಇವುಗಳಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡುವಿಕೆಯಿಂದ ಕೂಡ ಈ ಸಿಂಧೂ ನಾಗರಿಕತೆ ನಾಶವಾಗಿರಬಹುದು ಅನ್ನೋದನ್ನು ಕೂಡ ಅವರು ಊಹೆ ಮಾಡಿದ್ದಾರೆ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ಸಿಂಧೂ ನಾಗರಿಕತೆ ಮೇಲೆ ವಿದೇಶಿ ಅನಾಗರಿಕರ ದಾಳಿ ವಿದೇಶಿಯರ ದಾಳಿ ಮಾಡಿ ಸಿಂಧು ನಾಗರಿಕತೆಯನ್ನು ನಾಶ ಮಾಡಿರಬಹುದು ಅಂತೇಳಿ ಊಹೆ ಮಾಡಿದ್ದಾರೆ ಸ್ನೇಹಿತರೆ ನೀವು ಇಂಪಾರ್ಟೆಂಟ್ ಅಂದ್ರೆ ನದಿಗಳ ಹರಿವಿನ ದಿಕ್ಕು ಬದಲಾಯಿಸಿದ್ದು ಸಾಂಕ್ರಾಮಿಕ ರೋಗಗಳು ಮತ್ತೆ ವಿದೇಶಿಯರ ದಾಳಿಗಳಿಂದ ಸಿಂಧೂ ನಾಗರಿಕತೆ ನಾಶಗೊಂಡಿತು ಅಂತೇಳಿ ಬರೆದ್ರೆ ನಿಮಗೆ ಈಜಿಯಾಗಿ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕನೇ ಚಾಪ್ಟರ್ ನಾಲ್ಕು ಪಾಯಿಂಟ್ ಒಂದು ವೈದಿಕ ಸಂಸ್ಕೃತಿ ಒಂದು ಅಂಕದ ಪ್ರಶ್ನೆ ಆರ್ಯ ಪದದ ಅರ್ಥವೇನು ಅಂತ ಕೇಳಲಾಗಿದೆ ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಂತ ಬರೀರಿ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಈ ಮೂರರಲ್ಲಿ ಯಾವುದು ಬರೆದ್ರೂ ಸರಿ ಉತ್ತರ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನ ಪಡೆಯಲಾಗಿದೆ ಅಂತ ಕೇಳಲಾಗಿದೆ ವೇದ ಎನ್ನುವ ಶಬ್ದ ಸಂಸ್ಕೃತ ಭಾಷೆಯ ವಿದ್ಯ ಎಂಬುದರಿಂದ ಪಡೆಯದಾಗಿದೆ ವಿದ್ಯ ಎನ್ನುವ ಪದದಿಂದ ವೇದ ಎನ್ನುವ ಪದ ಹುಟ್ಟಿಕೊಂಡಿದೆ ಅಂತ ನೆಕ್ಸ್ಟ್ ಮೂರನೇ ಪ್ರಶ್ನೆ ವೇದ ಎಂದರೇನು ವೇದ ಎಂದರೆ ಜ್ಞಾನ ತಿಳುವಳಿಕೆ ಯಾವುದಾದ್ರೂ ಬರೆದರೂ ಒಂದಾಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪ್ರಥಮ ವೇದವನ್ನು ಹೆಸರಿಸಿ ಪ್ರಥಮ ವೇದ ಎಲ್ಲರಿಗೂ ಗೊತ್ತಿದೆ ಋಗ್ವೇದ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂತಿದೆ ಉತ್ತರ ಗೃಹಪತಿ ಅಥವಾ ಕುಲಪತಿ ಕುಲಪತಿ ಅಥವಾ ಗೃಹಪತಿ ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು ಅಂತ ಕೇಳಲಾಗಿದೆ ಆರ್ಯರ ಪ್ರಮುಖ ಕಸುಬು ಕೃಷಿ ಅಂದ್ರೆ ವ್ಯವಸಾಯವಾಗಿತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ಕ್ಷೇತ್ರ ಎಂದರೇನು ಕ್ಷೇತ್ರ ಎಂದರೆ ಉಳಿಮೆ ಮಾಡುವ ಭೂಮಿಯನ್ನ ಕ್ಷೇತ್ರ ಅಂತ ಕರಿತಾ ಇದ್ರು ಉಳಿಮೆ ಭೂಮಿ ಅಂತ ಬರೆದು ಕೂಡ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಆರ್ಯರು ಯಾವುದನ್ನ ಸಂಪತ್ತೆಂದು ಪರಿಗಣಿಸಿದ್ದರು ಅಂತ ಕೇಳಲಾಗಿದೆ ಆರ್ಯರು ಜಾನುವಾರು ಅಥವಾ ಹಸು ಅಥವಾ ಗೋವನ್ನು ಅವರು ಸಂಪತ್ತೆಂದು ಭಾವಿಸಿದ್ರು ಒಂಬತ್ತನೇ ಪ್ರಶ್ನೆ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಅಂತ ಕೇಳಲಾಗಿದೆ ಸ್ನೇಹಿತರೆ ಉಪನಯನ ಉಪನಯನ ಈಗ ಎರಡಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಯಾವುದಾದರೂ ಎರಡು ವೇದಗಳನ್ನು ಹೆಸರಿಸಿ ಅಂತಿದೆ ನಾಲ್ಕು ವೇದಗಳಿದವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇವುಗಳಲ್ಲಿ ಯಾವುದಾದರೂ ನಿಮಗೆ ನೆನಪಿಗೆ ಬಂದಿದ್ದು ಎರಡು ಬರೆದ್ರೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ಅಂತ ಕೇಳಲಾಗಿದೆ ಉತ್ತರ ಸಭಾ ಮತ್ತು ಸಮಿತಿ ಸಭಾ ಮತ್ತು ಸಮಿತಿ ಎನ್ನುವ ಸಂಸ್ಥೆಗಳು ಸಹಾಯ ಮಾಡುತ್ತಾ ಮೂರನೇ ಪ್ರಶ್ನೆ ಯಾವುದಾದರೂ ಎರಡು ವರ್ಣಗಳನ್ನು ಹೆಸರಿಸಿ ಅಂತಿದೆ ವರ್ಣಗಳು ನಾಲ್ಕಿವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತೆ ಶೂದ್ರ ಈ ನಾಲ್ಕರಲ್ಲಿ ಎರಡು ಬರೆದ್ರೆ ಸಾಕು ನೀವು ನಾಲ್ಕು ನಾಲ್ಕು ಬರೀರಿ ತೊಂದರೆ ಇಲ್ಲ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಆರ್ಯರ ಯಾವುದಾದರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಂತಿದೆ ಆಶ್ರಮಗಳು ಕೂಡ ನಾಲ್ಕಿವೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತೆ ಸನ್ಯಾಸ ಈ ನಾಲ್ಕರಲ್ಲಿ ನಾಲ್ಕು ಗೊತ್ತಿದ್ರೆ ನಾಲ್ಕು ಬರೀರಿ ಇಲ್ಲ ಎರಡು ಬರೀರಿ ಯಾವುದಾದರೂ ನೆಕ್ಸ್ಟ್ ಐದನೇ ಪ್ರಶ್ನೆ ವೈದಿಕ ಜನರ ಯಾವುದಾದರೂ ಎರಡು ಮನರಂಜನೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಅವರಿಗೆ ಜೂಜಾಡುವುದು ರಥ ಓಡಿಸುವುದು ಕುದುರೆ ಓಡಿಸುವ ಸ್ಪರ್ಧೆ ಸಂಗೀತ ನೃತ್ಯ ಇವುಗಳಲ್ಲಿ ಅವರಿಗೆ ಇವುಗಳು ಅವರಿಗೆ ಮನರಂಜನೆ ಆಟಗಳಾಗಿದ್ದವು ನೀವು ಈಜಿಯಾಗಿ ರಥ ಓಡಿಸುವ ಸ್ಪರ್ಧೆ ಅಥವಾ ಕುದುರೆ ಓಡಿಸುವ ಸ್ಪರ್ಧೆ ಅಂತ ಎರಡು ಬರೆದ್ರು ಕೂಡ ಸಾಕು ನೆಕ್ಸ್ಟ್ ಆರನೇ ಪ್ರಶ್ನೆ ವೈದಿಕ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ ಅಂತಿದೆ ಹಲವಾರು ಮಹಿಳೆಯರಿದ್ದಾರೆ ಅವುಗಳಲ್ಲಿ ಗಾರ್ಗಿ ಮೈತ್ರೇಯಿ ಶಾಶ್ವತಿ ಲೋಪಾಮುದ್ರ ಅಪಲ ವಿಶ್ವಾವರ ಇವರಲ್ಲಿ ಯಾರಾದರೂ ಇಬ್ಬರನ್ನು ಬರೆದ್ರೆ ಸಾಕು ನೀವು ನೀವು ಗಾರ್ಗಿ ಮೈತ್ರೇಯಿ ಇವರಿಬ್ಬರನ್ನು ಬರೆದ್ರೆ ಸಾಕು ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಎರಡು ಹೊಸ ಧರ್ಮಗಳ ಉದಯ ಈ ಅಧ್ಯಾಯದಲ್ಲಿ ಈ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವಿದೆ ನೋಡೋಣ ಒಂದೇ ಪ್ರಶ್ನೆ ಜೈನ ಧರ್ಮವನ್ನ ಯಾರು ಸ್ಥಾಪಿಸಿದರು ಅಂತಿದೆ ಬಹುತೇಕ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಉಪನ್ಯಾಸಕರು ಕೂಡ ಜೈನ ಧರ್ಮವನ್ನ ಯಾರು ಸ್ಥಾಪಿಸಿದರು ಅಂದ್ರೆ ವೃಷಭ ದೇವ ಅಥವಾ ವೃಷಭನಾಥ ಆದಿನಾಥ ಅಂತ ಬರೆದು ಕೂಡ ಸರಿ ಉತ್ತರನೇ ಬಹುತೇಕ ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದು ಅಂದ್ರೆ ವರ್ಧಮಾನ ಮಹಾವೀರ ಅಂತ ಬರೆದು ಬಿಡ್ತಾರೆ ಈ ವರ್ಧಮಾನ ಮಹಾವೀರ ತೀರ್ಥಂಕರನಾಗಿದ್ದ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಪ್ಪತ್ ಮೂರನೇ ತೀರ್ಥಂಕರರು ಯಾರಾಗಿದ್ದರು ಅಂತ ಕೇಳಲಾಗಿದೆ ಇಪ್ಪತ್ಮೂರನೇ ತೀರ್ಥಂಕರರು ಪಾರ್ಶ್ವನಾಥ ನೆಕ್ಸ್ಟ್ ಮೂರನೇ ಪ್ರಶ್ನೆ ವರ್ಧಮಾನ ಎಲ್ಲಿ ಜನಿಸಿದರು ವರ್ಧಮಾನರು ವೈಶಾಲಿಯ ಸಮೀಪ ಕುಂದ ಗ್ರಾಮದಲ್ಲಿ ಜನಿಸಿದರು ಅಂತ ಬರೀಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು ಅಂತ ಕೇಳಲಾಗಿದೆ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಗುತ್ತೆ ನೀವು ಜೃಂಬಿಕಾ ಗ್ರಾಮ ಅಂತ ಬರೆದ್ರೂ ಕೂಡ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮಹಾವೀರನು ಎಲ್ಲಿ ನಿರ್ವಾಣ ಹೊಂದಿದನು ಸರಿಯಾದ ಉತ್ತರ ಪಾವ ಪಾವ ಎಂಬ ಸ್ಥಳದಲ್ಲಿ ನಿರ್ವಾಣ ಹೊಂದಿದನು ಅಂದರೆ ಮರಣ ಹೊಂದಿದನು ನೆಕ್ಸ್ಟ್ ಆರನೇ ಪ್ರಶ್ನೆ ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು ೀ ಜಾಗಿ ಬರೀತೀರಿ ನೀವು ಗೌತಮ ಬುದ್ಧ ಏಳನೇ ಪ್ರಶ್ನೆ ಬುದ್ಧ ಎಲ್ಲಿ ಜನಿಸಿದನು ಬುದ್ಧ ಲುಂಬಿಣಿ ವನದಲ್ಲಿ ಜನಿಸಿದನು ನೇಪಾಳದ ಸಮೀಪವಿರುವ ವನದಲ್ಲಿ ಜನಿಸಿದನು ಅಂತ ಬರೀರಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬುದ್ಧನ ಮೊದಲ ಹೆಸರೇನು ಅಂತಿದೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಹಾಗೇ ಒಂಬತ್ತನೇ ಪ್ರಶ್ನೆ ಬುದ್ಧ ಪದದ ಅರ್ಥವೇನು ಬುದ್ಧ ಅಂದ್ರೆ ಜ್ಞಾನ ಪಡೆದವನು ಅಂತ ಅರ್ಥ ಜ್ಞಾನವನ್ನ ಪಡೆದವನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಇದು ಸರಿಯಾದ ಉತ್ತರ ಗಯಾ ಗಯಾ ಎಂಬ ಸ್ಥಳದಲ್ಲಿ ಜ್ಞಾನೋದಯವನ್ನು ಪಡೆದನು ಹಾಗೆಯೇ ಹನ್ನೊಂದನೇ ಪ್ರಶ್ನೆ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಅಂತ ಕೇಳಲಾಗಿದೆ ಬುದ್ಧನ ತನ್ನ ಮೊದಲ ಪ್ರವಚನವನ್ನ ಸಾರನಾಥ ಎಂಬಲ್ಲಿ ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಮೊದಲ ಪ್ರವಚನವನ್ನ ನೀಡಿದ ನೀವು ಸಾರನಾಥ ಅಂತ ಬರೆದ್ರೂ ಕೂಡ ನಿಮಗೆ ಒಂದಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಖುಷಿನಗರ ಉತ್ತರ ಪ್ರದೇಶದಲ್ಲಿ ಬರತಕ್ಕಂಥ ಖುಷಿ ನಗರದಲ್ಲಿ ನಿರ್ವಹಣ ಹೊಂತಾನೆ ಪರಿನಿರ್ವಾಣ ಈಗ ಎರಡಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಎರಡಂಕದ ಒಂದನೇ ಪ್ರಶ್ನೆ ವರ್ಧಮಾನನ ತಂದೆ ತಾಯಿ ಯಾರು ವರ್ಧಮಾನನ ತಂದೆ ತಾಯಿ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲಾ ದೇವಿ ವರ್ಧಮಾನನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲಾ ದೇವಿ ಎರಡ ಎರಡನೇ ಪ್ರಶ್ನೆ ಏನಿದೆ ನೋಡಿ ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಅಂತಿದೆ ತ್ರಿರತ್ನಗಳು ಮೂರು ಇವೆ ಅವುಗಳಲ್ಲಿ ಎರಡು ಬರೆದು ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡೆತೆ ನಿಮಗೆ ಸಮ್ಯಕ್ ಅಂತ ನೆನಪು ಬರೆದಿದ್ರೆ ಒಳ್ಳೆಯ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಅಂತ ಬರೆದ್ರು ಕೂಡ ನಿಮಗೆ ಎರಡು ಅಂಕ ಈಜಿಯಾಗಿ ಸಿಗುತ್ತೆ ಮೂರನೇ ಪ್ರಶ್ನೆ ಜೈನ ಸಭೆಗಳು ಎಲ್ಲಿ ಜರುಗಿದವು ಅಂತಿದೆ ಜೈನ ಸಭೆಗಳು ಒಂದನೇ ಜೈನ ಸಭೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಎರಡನೇ ಜೈನ ಸಭೆ ವಲ್ಲಭಿಯಲ್ಲಿ ನಡೆಯುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಜೈನ ಧರ್ಮದ ಪಂಗಡಗಳ ಯಾವ್ಯಾವು ಪಂಗಡಗಳು ಯಾವುವು ಅಂತ ಇದೆ ಜೈನ ಧರ್ಮದ ಪಂಗಡಗಳು ದಿಗಂಬರ ಮತ್ತು ಶ್ವೇತಾಂಬರ ದಿಗಂಬರ ಮತ್ತೆ ಶ್ವೇತಾಂಬರ ಶ್ವೇತಾಂಬರ ಅಂದ್ರೆ ಬಿಳಿ ಉಡುಪನ್ನು ಧರಿಸಿರ್ತಕ್ಕಂಥದ್ದು ದಿಗಂಬರ ಅಂದ್ರೆ ಉಡುಪನ್ನು ಧರಿಸದೇ ಇರತಕ್ಕಂಥದ್ದು ಈ ಎರಡು ಪಂಗಡಗಳು ಜೈನ ಧರ್ಮದಲ್ಲಿ ನೀವು ಬಹಳ ಜನ ಕನ್ಫ್ಯೂಷನ್ ಆಗೋದಂದ್ರೆ ಬೌದ್ಧ ಧರ್ಮದಲ್ಲಿ ಕೂಡ ಎರಡು ಪಂಗಡಗಳಿದೆ ಅದು ಹೀನಯಾನ ಮಹಾಯಾನ ಜೈನ ಧರ್ಮದ ಪಂಗಡಗಳು ಬರೀರಿ ಅಂತಂದಾಗ ಕೆಲವರು ಹೀನಯಾನ ಮಹಾಯಾನ ಅಂತೇಳಿ ತಪ್ಪ ಮಿಸ್ಟೇಕ್ ಮಾಡಿ ಬರೀತೀರಿ ನೀವು ಈಜಾಗಿ ನೆನಪಿಟ್ಕೊಳ್ಬೇಕು ಜೈನ ಧರ್ಮದ ಪಂಗಡಗಳಂದ್ರೆ ದಿಗಂಬರ ಶ್ವೇತಾಂಬರ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಬುದ್ಧನ ತಂದೆ ತಾಯಿ ಯಾರು ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾವತಿ ಅಥವಾ ಮಾಯಾದೇವಿ ಅಂತ ಬರೆದ್ರು ಕೂಡ ನಿಮಗೆ ಎರಡು ಅಂಕ ಈಜಾಗಿ ಸಿಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಅಂತಿದೆ ಬುದ್ಧನು ನಾಲ್ಕು ಆರ್ಯ ಸತ್ಯಗಳನ್ನು ಬೋಧಿಸಿದಾನೆ ಅದರಲ್ಲಿ ಯಾವುದಾದರೂ ಈಜಿಯಾಗಿ ಎರಡು ಬರೆದು ಬಿಡ್ರಿ ಒಂದನೇದು ಜಗತ್ತು ದುಃಖಮಯವಾಗಿದೆ ಎರಡನೇದು ಆಸೆಯೇ ದುಃಖಕ್ಕೆ ಮೂಲ ಈ ಎರಡು ಬರೂ ಕೂಡ ಸಾಕು ಜಗತ್ತು ದುಃಖದಿಂದ ಕೂಡಿದೆ ಎರಡನೇದು ಆಸೆಯೇ ದುಃಖಕ್ಕೆ ಮೂಲ ಮೂರನೇದು ಆಸೆಯನ್ನು ತ್ಯಜಿಸುವ ಮೂಲಕ ನಾವು ದುಃಖದಿಂದ ಪಾರಾಗಬಹುದು ಅಂತಿದೆ ಜೊತೆಗೆ ನಾಲ್ಕನೇದು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ನಾವು ದುಃಖದಿಂದ ದೂರವಾಗಬಹುದು ಪಾರಾಗಬಹುದು ಅಂತ ಹೇಳಿ ಈ ನಾಲ್ಕು ಆರ್ಯ ಸತ್ಯಗಳಲ್ಲಿ ಯಾವುದಾದ್ರೂ ಎರಡು ಈಜೆ ಬರಬಹುದು ಜಗತ್ತು ದುಃಖದಿಂದ ದುಃಖಮಯವಾಗಿದೆ ಎರಡನೇದು ಆಸೆಯೇ ದುಃಖಕ್ಕೆ ಕಾರಣ ಅಥವಾ ಮೂಲ ಅಂತ ಬರೆದ್ರು ಕೂಡ ಈಜಿಯಾಗಿ ಆಗಿ ಎರಡಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಿ ಅಂತಿದೆ ಅಶೋಕ ಅಶೋಕ ಚಕ್ರವರ್ತಿ ಕಾನಿಷ್ಕ ಹರ್ಷವರ್ಧನ ಈ ಮೂವರಲ್ಲಿ ನಿಮಗೆ ಯಾರಾದರೂ ಬರಿಬಹುದು ನೀವು ಅಶೋಕನ್ ಅಂತೂ ಬರೀರಿ ಕಾನಿಷ್ಕ ಅಥವಾ ಹರ್ಷವರ್ಧನ ನೆಕ್ಸ್ಟ್ ಎಂಟನೇ ಪ್ರಶ್ನೆ ತ್ರಿಪಿಟಕಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ ಅಂತಿದೆ ತ್ರಿಪಿಟಕಗಳು ಅಂದ್ರೆ ಬೌದ್ಧ ಗ್ರಂಥಗಳು ತ್ರಿರತ್ನಗಳು ಅಂದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ತ್ರಿಪಿಟಕಗಳಂದ್ರೆ ವಿನಯ ಪಿಟಕ ಸುತ್ತ ಪಿಟಕ ಅಭಿಧಮ್ಯ ಪಿಟಕ ಈ ಮೂರಲ್ಲಿ ಯಾವುದಾದರೂ ಎರಡು ಬರೀರಿ ಮೂರು ಮೂರು ಗೊತ್ತಿದೆ ಮೂರು ಬರೆದ್ರೆ ನಿಮ್ಗೆ ಚೆನ್ನಾಗಿ ಅಂಕಗಳು ಕೊಡ್ತಾರೆ ಅಂದ್ರೆ ಎರಡೇ ಅಂಕ ಕೊಡ್ತಾರೆ ಇಂಪ್ರೆಷನ್ ಆಗ್ತಾರೆ ಅವರು ವ್ಯಾಲ್ಯೇಟರ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಅಂತಿದೆ ಬೌದ್ಧ ಧರ್ಮದ ಪಂಥಗಳು ಅಥವಾ ಪಂಗಡಗಳು ಹೀನಯಾನ ಮಹಾಯಾನ ಜೈನ ಧರ್ಮದ್ದು ಶ್ವೇತಾಂಬರ ದಿಗಂಬರ ಇವರದು ಬೌದ್ಧರದು ಹೀನಯಾನ ಮಹಾಯಾನ ಇನ್ನೊಂದು ವಜ್ರಯಾನ ಅನ್ನೋದು ಕೂಡ ಬರುತ್ತೆ ನೀವು ಹೀನಯಾನ ಮಹಾಯಾನ ಅಷ್ಟೇ ಬರೀ ಸಾಕು ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಮೂರು ಮೌರ್ಯರು ಈ ಒಂದು ಅಂಗದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು ಉತ್ತರ ಚಂದ್ರಗುಪ್ತ ಮೌರ್ಯ ಬರೀ ಚಂದ್ರಗುಪ್ತ ಅಂತ ಬರಿಬಾರದು ಚಂದ್ರಗುಪ್ತ ಮೌರ್ಯ ಅಂತ ಬರಿಬೇಕು ಎರಡನೇ ಪ್ರಶ್ನೆ ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಸರಿಯಾದ ಉತ್ತರ ಪಾಟಲಿ ಪುತ್ರ ಮೂರನೇ ಪ್ರಶ್ನೆ ಮೌರ್ಯರ ರಾಜಲಾಂಛನ ಯಾವುದು ಮೌರ್ಯರ ರಾಜಲಾಂಛನ ಧರ್ಮಚಕ್ರ ನಾಲ್ಕನೇದು ರಾಕ್ಷಸವನ್ನ ಯಾರು ಬರೆದರು ಅಂತಿದೆ ರಾಕ್ಷಸವನ್ನ ರಾಕ್ಷಸ ಎನ್ನುವ ಕೃತಿಯನ್ನ ವಿಶಾಖ ದತ್ತ ಬರೆದಿದ್ದಾನೆ ವಿಶಾಖ ದತ್ತ ನೆಕ್ಸ್ಟ್ ಐದನೇ ಪ್ರಶ್ನೆ ಅರ್ಥಶಾಸ್ತ್ರವನ್ನ ಯಾರು ಬರೆದರು ಅರ್ಥಶಾಸ್ತ್ರವನ್ನ ಕೌಟಿಲ್ಯ ಅಥವಾ ಚಾಣಕ್ಯ ಬರೆದಿದ್ದಾನೆ ಅಂತ ಬರೀಬೇಕು ನೀವು ನೆಕ್ಸ್ಟ್ ಆರನೇ ಪ್ರಶ್ನೆ ಯಾರು ಬರೆದರು ಇಂಡಿಕಾ ಕೃತಿಯನ್ನ ಮೆಗಾಸ್ತಾನೀಸ್ ಬರೆದನು ಅಂತ ಬರೀಬೇಕು ಏಳನೇದು ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು ಸರಿಯಾದ ಉತ್ತರ ಕೌಟಿಲ್ಯ ಅಥವಾ ಚಾಣಕ್ಯ ಎಂಟನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಯಾರು ಅಂತಿದೆ ಈ ನಂದರ ದೊರೆ ನಂದರ ಕೊನೆಯ ಅರಸವನು ಧನನಂದ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತಾನೀಸನನ್ನು ರಾಯಭಾರಿಯಾಗಿ ಕಳುಹಿಸಿದವರು ಯಾರು ಅಂತಿದೆ ಸೆಲ್ಯೂಕಸ್ ಉತ್ತರ ಗ್ರೀಕ ರಸ ಸೆಲ್ಯೂಕಸ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆಯನ್ನು ಹೆಸರಿಸಿ ಅಂತಿದೆ ಗ್ರೀಕ್ ದೊರೆ ಸೆಲ್ಯೂಕಸ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನ ಹೆಸರಿಸಿ ಅಂತ ಕೇಳಲಾಗಿದೆ ಜೈನ ಧರ್ಮವನ್ನು ಅನುಸರಿಸಿರತಕ್ಕಂಥ ಮೌರ್ಯ ಚಕ್ರವರ್ತಿ ಅಂದರೆ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನ ಎಲ್ಲಿ ಕಳೆದನು ಅಂತಂದ್ರೆ ಅದು ಕರ್ನಾಟಕದಲ್ಲಿ ಕಳಿತಾನೆ ಸರಿಯಾದ ಉತ್ತರ ಶ್ರವಣ ಬೆಳಗೋಳ ಅಂತ ಬರೀರಿ ಹಾಗೆ ಹದಿಮೂರನೇ ಪ್ರಶ್ನೆ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಅಂದ್ರೆ ಅಶೋಕ ಚಕ್ರವರ್ತಿ ನೀವು ಚಂದ್ರಗುಪ್ತ ಮೌರ್ಯ ಅಂತೇಳಿ ಬರಿಬಾರ್ದು ಯಾಕಂದ್ರೆ ಚಂದ್ರಗುಪ್ತ ಮೌರ್ಯನು ಕೂಡ ಶ್ರೇಷ್ಠ ದೊರೆ ಆದರೆ ಮೌರ್ಯರಲ್ಲೇ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥನು ಅಶೋಕ ಚಕ್ರವರ್ತಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ ಅಂತಿದೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಹದಿಮೂರನೇ ಬಂಡೆಗಲ್ಲು ಶಾಸನ ಹದಿಮೂರನೇ ಬಂಡೆಗಲ್ಲು ಶಾಸನ ನೀವು ಪಿಯುಸಿ ಸೆಕೆಂಡ್ ಇಯರ್ ಓದ್ತಾ ಇದ್ರಿ ಅಂದ್ರೆ ಹನ್ನೆರಡನೇ ತರಗತಿ ಇದು ಹದಿಮೂರು ಹದಿಮೂರನೇ ಬಂಡೆಗಲ್ಲು ಈ ರೀತಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ ಅಂತಿದೆ ಇದು ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟ ಅಂದ್ರೆ ಅಶೋಕ ಜೈನ ಧರ್ಮ ಸ್ವೀಕರಿಸಿರತಕ್ಕಂಥವನ್ನ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಹಾಗೆಯೇ ನಂತರ ಪ್ರಶ್ನೆ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಅಂತಿದೆ ಅದು ಸರಿಯಾದ ಉತ್ತರ ಪಾಟಲಿಪುತ್ರ ಮೌರ್ಯರ ರಾಜಧಾನಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ನೆಕ್ಸ್ಟ್ ಪ್ರಶ್ನೆ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂತಿದೆ ಸರಿಯಾದ ಉತ್ತರ ಸಾಂಚಿ ಸ್ತೂಪ ಅಶೋಕನು ಹಲವಾರು ಎಂಬತ್ತು ನಾಲ್ಕು ಸಾವಿರ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನಂತೆ ಅದರಲ್ಲಿ ಈಗ ಉಳಿದಿರತಕ್ಕಂಥದ್ದು ಸಾಂಚಿ ಸ್ತೂಪ ಅದೇ ಅತ್ಯಂತ ದೊಡ್ಡದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಭಾರತದ ರಾಷ್ಟ್ರ ಲಾಂಛನ ಯಾವುದು ಭಾರತದ ರಾಷ್ಟ್ರ ಲಾಂಛನ ನಾಲ್ಕು ಮುಖಗಳ ಸಿಂಹ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಶಾತವಾಹನ ಸಂತತಿಯ ಸ್ಥಾಪಕ ಯಾರು ಸಿಮುಖ ಸಿಮುಖ ನೆಕ್ಸ್ಟ್ ಇಪ್ಪತ್ತನೇದು ಶಾತವಾಹನರ ರಾಜಧಾನಿ ಯಾವುದು ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಠಾನ್ ಪೈಠಾನ್ ಅಂತಾನೂ ಬರೀರಿ ಪ್ರತಿಷ್ಠಾನ ಆದರೂ ಬರೀರಿ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಗಾಥ ಸಪ್ತಸತಿಯನ್ನು ಯಾರು ಬರೆದರು ಗಾತ ಸಪ್ತಸತಿ ಎನ್ನುವ ಕೃತಿಯನ್ನು ಯಾರು ಬರೆದ್ರಂದ್ರೆ ಹಾಲ ಹಾಲಾ ಎನ್ನುವ ಶಾತವಾಹನ ರಾಜ ಬರೀತಾನೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಗೌತಮಿ ಬಾಲಶ್ರೀಯು ಹೊರಡಿಸಿರತಕ್ಕಂಥ ಶಾಸನ ಯಾವುದು ಅಂತಿದೆ ಅದು ನಾಸಿಕ್ ಶಾಸನ ನಾಸಿಕ್ ಶಾಸನ ಈಗ ಎರಡಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಆಧಾರಗಳನ್ನು ಹೆಸರಿಸಿ ಅಂತಿದೆ ಆಧಾರಗಳು ಅಂದ್ರೆ ಅಲ್ಲಿ ಪ್ರಾಕ್ತನ ಆಧಾರಗಳು ಮತ್ತೆ ಸಾಹಿತ್ಯ ಆಧಾರಗಳು ಬರ್ತವೆ ಇಲ್ಲಿ ನೀವು ಅಶೋಕನ ಶಾಸನಗಳು ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಸ್ತಾನೀಸ್ನ ಇಂಡಿಕಾ ಮತ್ತೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಇವುಗಳಲ್ಲಿ ಯಾವುದಾದರೂ ಎರಡು ಬರೆದರೂ ಕೂಡ ನೀವು ಈಜಾಗಿ ಎರಡು ಅಂಕಗಳನ್ನು ಪಡ್ಕೊಳ್ತೀರಿ ನೆಕ್ಸ್ಟ್ ಎರಡನೇದು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದರೂ ಎರಡು ಸ್ಥಳಗಳನ್ನು ಎತ್ತಿದೆ ನಿಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂಥ ಗವಿಮಠ ಪಾಲ್ಕಿಗುಂಡು ಬರೀರಿ ಮತ್ತೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರತಕ್ಕಂಥ ಮಸ್ಕಿ ಮಸ್ಕಿ ಗವಿಮಠ ಪಾಲ್ಕಿಗುಂಡು ಮತ್ತೆ ನಿಟ್ಟೂರು ಉಡೆಗಳು ಇವುಗಳಲ್ಲಿ ಯಾವುದಾದರೂ ಎರಡು ಬರೆದ್ರು ಕೂಡ ಸಾಕು ನೀವು ನೆಕ್ಸ್ಟ್ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಎರಡು ಬಗೆಯ ನ್ಯಾಯಾಲಯಗಳು ಯಾವ್ಯಾವು ಅಂತಿದೆ ಕೇಳಿದ್ದಾರೆ ಪ್ರಶ್ನೆ ಒಂದೇದು ಧರ್ಮಸ್ಥೇಯ ಇನ್ನೊಂದು ಕಂಟಕ ಶೋಧನ ಧರ್ಮಸ್ಥೇಯ ಕಂಟಕ ಶೋಧನ ಎರಡು ನ್ಯಾಯಾಲಯಗಳು ಅವರು ನೆಕ್ಸ್ಟ್ ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು ಅಂತ ಕೇಳಲಾಗಿದೆ ನಾಲ್ಕನೇ ಪ್ರಶ್ನೆ ಮಸ್ಕಿ ಶಾಸನದ ಪ್ರಾಮುಖ್ಯತೆ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರಿನೊಂದಿಗೆ ಆತನ ಬಿರುದನ್ನು ಉಲ್ಲೇಖಿಸಿರತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದಂದ್ರೆ ಅದು ಮಸ್ಕಿ ಶಾಸನ ಅಂದರೆ ಆ ಮಸ್ಕಿ ಶಾಸನದಲ್ಲಿ ದೇವನಾಪಿಯ ಪಿಯದಸಿ ಸಾರಿ ದೇವನಾಂಪಿಯ ಅಶೋಕ ಅಂತ ಮೆನ್ಷನ್ ಮಾಡಲಾಗಿದೆ ದೇವನಾಂಪಿಯ ಅಶೋಕ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಮತ್ತೆ ಆತನ ಬಿರುದನ್ನು ಉಲ್ಲೇಖಿಸಿರತಕ್ಕಂಥ ಮೊದಲ ಶಾಸನ ಯಾವುದು ಮಸ್ಕಿ ಶಾಸನ ನೆಕ್ಸ್ಟ್ ಐದನೇ ಪ್ರಶ್ನೆ ಮೆಗಸ್ಸನಿಸ್ ಯಾರು ಅವನ ಕೃತಿಯನ್ನು ಹೆಸರಿಸಿ ಹತ್ತಿದೆ ಮೆಗಸ್ಸನಿಸ್ ಒಬ್ಬ ಗ್ರೀಕ್ ದೇಶದ ರಾಯಭಾರಿ ಈತನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಇವನು ಬರೆದಿರ್ತಕ್ಕಂಥ ಕೃತಿ ಅಂದರೆ ಇಂಡಿಕಾ ಈಜಿಯಾಗಿ ಮೆಗಸ್ತನಿಸನು ಗ್ರೀಕ್ ರಾಯಭಾರಿ ಈತನ ಕೃತಿ ಇಂಡಿಕಾ ಅಂತ ಬರೆದ್ರೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಕೌಟಿಲ್ಯ ಯಾರು ಮತ್ತೆ ಅವನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಉತ್ತರ ಕೌಟಿಲ್ಯನು ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ ಮತ್ತು ಈತ ಒಂದನೇ ಚಂದ್ರಗುಪ್ತನ ಮುಖ್ಯಮಂತ್ರಿ ಆಗಿದ್ದ ಈತನು ಬರೆದ ಕೃತಿ ಅಂದ್ರೆ ಅರ್ಥಶಾಸ್ತ್ರ ಅಂತ ಬರೀಬೇಕು ನೆಕ್ಸ್ಟ್ ಏಳನೇ ಪ್ರಶ್ನೆ ಧರ್ಮ ಮಹಾಮಾತ್ರರನ್ನ ನೇಮಿಸಿದ ಅರಸ ಯಾರು ಅವರ ಕರ್ತವ್ಯ ಏನಾಗಿತ್ತು ಅಂತ ಕೇಳಲಾಗಿದೆ ಇದಕ್ಕೆ ಉತ್ತರ ಧರ್ಮ ಮಹಾಮಾತ್ರರನ್ನು ನೇಮಿಸಿದ ಅರಸ ಅಂದ್ರೆ ಅಶೋಕ ಈ ಧರ್ಮ ಮಹಾಮಾತ್ರರ ಕರ್ತವ್ಯ ಏನಾಗಿತ್ತು ಅಂದಗಿನ ಬೌದ್ಧ ಧರ್ಮವನ್ನ ಸಾಮ್ರಾಜ್ಯದಾದ್ಯಂತ ಪ್ರಚಾರ ಮಾಡತಕ್ಕಂಥದ್ದು ಅವರ ಮುಖ್ಯ ಕರ್ತವ್ಯವಾಗಿತ್ತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಶಾತವಾಹನರ ಯಾರಾದರೂ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಿ ಅಂತಿದೆ ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಮತ್ತು ಹಾಲ ಅಂತ ಬರೀವಿ ಅಥವಾ ಯಜ್ಞಶ್ರೀ ಶಾತಕರ್ಣಿ ಅಥವಾ ಸಿಮುಖ ಅಥವಾ ಶಾತಕರ್ಣಿ ಒಂದನೇ ಶಾತಕರ್ಣಿ ಅಂತ ಬರೆದು ಕೂಡ ನಡೀತಿದೆ ನೀವು ಈಜಾಗಿ ಇಂಪಾರ್ಟೆಂಟ್ ಎರಡು ಬರೀ ಹಾಲ ಇನ್ನೊಬ್ಬನು ಗೌತಮಿ ಪುತ್ರ ಶಾತಕರ್ಣಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಶಾತವಾಹನರ ಯಾವುದಾದರೂ ಎರಡು ವಾಸಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತಿದೆ ನೀವು ಅಮರಾವತಿ ನಾಗಾರ್ಜುನಕೊಂಡ ಕಾರ್ಲೆ ಕನ್ಹೇರಿ ನಾಸಿಕ್ ಹೀಗೆ ಯಾವುದಾದರೂ ಎರಡು ಬರೆದ್ರು ಕೂಡ ಸಾಕು ನೀವು ಈಜಾಗಿ ಎರಡು ಅಂಕಗಳನ್ನು ಪಡ್ಕೊಳ್ತೀರಿ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ನಾಲ್ಕು ಅಧ್ಯಾಯ ಕುಶಾನರು ಒಂದನೇ ಪ್ರಶ್ನೆ ಒಂದು ಅಂಕದ ಒಂದನೇ ಪ್ರಶ್ನೆ ಕುಶಾನರ ಮೂಲ ಸ್ಥಳ ಯಾವುದು ಅಂತಿದೆ ಸರಿಯಾದ ಉತ್ತರ ಚೀನಾ ಚೀನಾ ಎರಡನೇ ಪ್ರಶ್ನೆ ಕುಶಾನರ ಮೊದಲ ಅರಸ ಯಾರು ಅಂತಿದೆ ಇದು ಕುಜಲ ಕಾರ್ಡ್ಫೈಸಸ್ ಅಥವಾ ಒಂದನೇ ಕಾರ್ಡ್ಫೈಸಸ್ ಒಂದನೇ ಕಾರ್ಡ್ಫೈಸಸ್ ಅಂತನೂ ಬರೀರಿ ಅಥವಾ ಕುಜುಲ ಕಾರ್ಡ್ಫೈಸಸ್ ಅಂತ ಬರೆದ್ರೂ ಕೂಡ ಅಂಕ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕುಶಾನರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಲಾಗಿದೆ ಉತ್ತರ ಕಾನಿಷ್ಕ ನಾಲ್ಕನೇದು ಕಾನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿಯನ್ನ ಹೆಸರಿಸಿ ಅಂತಿದೆ ಸರಿಯಾದ ಉತ್ತರ ಪಾನ್ ಚೌ ಪಾನ್ ಚೌ ನೆಕ್ಸ್ಟ್ ಐದನೇ ಪ್ರಶ್ನೆ ಕಾನಿಷ್ಕನ ರಾಜಧಾನಿ ಯಾವುದು ಕಾನಿಷ್ಕನ ರಾಜಧಾನಿ ಪುರುಷಪುರ ಅಥವಾ ಪೇಶಾವರ ಯಾವುದು ಬರೆದ್ರು ಅಂಕ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಾನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂತಿದೆ ಅಶ್ವಘೋಷ ಬುದ್ಧ ಚರಿತೆ ಎನ್ನುವ ಕೃತಿಯನ್ನು ಬರೆದಿದನಲ್ವಾ ಅಶ್ವಘೋಷ ಆತನ ಪ್ರಭಾವವೇ ಈತನ ಮೇಲೆ ಬೀಳಿದ್ದು ನೆಕ್ಸ್ಟ್ ಎರಡಂಕದ ಪ್ರಶ್ನೆ ಒಂದನೇ ಪ್ರಶ್ನೆ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ಏಕೆ ನಡೆಸಲಾಯಿತು ಮತ್ತು ಯಾವಾಗ ಅಂತ ಕೇಳಲಾಗಿದೆ ಅಂದು ಬೌದ್ಧ ಧರ್ಮದಲ್ಲಿ ತಲೆದೋರಿರತಕ್ಕಂಥ ವಿವಾದಗಳನ್ನು ಪರಿಹರಿಸುವ ಸಲುವಾಗಿ ಕಾನಿಷ್ಕನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸಿರ್ತಾನೆ ಅದು ಯಾವಾಗ ಅಂದರೆ ಸಾಮಾನ್ಯ ಶಕ ಒಂದು ನೂರ ಎರಡರಲ್ಲಿ ಸಾಮಾನ್ಯ ಶಕ ಒಂದು ನೂರ ಎರಡರಲ್ಲಿ ಕಾಶ್ಮೀರದ ಕುಂಡಲಾವನದಲ್ಲಿ ನಡೆಸ್ತಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕಾನಿಷ್ಕನ ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ ಕಾನಿಷ್ಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಜಪಾನು ಟಿಬೆಟು ಬೇರೆ ಬೇರೆ ದೇಶ ಅಂದರೆ ವಿದೇಶಗಳಿಗೆ ಧರ್ಮ ಪ್ರಚಾರಕರನ್ನು ಕಳಿಸ್ತಾನೆ ಇದು ಒಂದನೇದು ಮತ್ತೆ ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ ಇದು ಎರಡನೇದು ಮತ್ತೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡುತ್ತಾನೆ ಇದು ಮೂರನೇದು ಇವುಗಳಲ್ಲಿ ಯಾವುದಾದ್ರೂ ಎರಡು ಬರೆದು ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಐದು ಗುಪ್ತರು ಒಂದಂಕದ ಪ್ರಶ್ನೆ ಒಂದನೇದು ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಲಾಗಿದೆ ಸರಿಯಾದ ಉತ್ತರ ಶ್ರೀಗುಪ್ತ ಎರಡನೇದು ಗುಪ್ತಶಕೆ ಯಾವಾಗ ಆರಂಭವಾಯಿತು ಗುಪ್ತ ಶಕೆ ಸಾಮಾನ್ಯ ಶಕೆ ಮುನ್ನೂರ ಇಪ್ಪತ್ತರಲ್ಲಿ ಆರಂಭವಾಯಿತು ಮೂರನೇದು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತಿದೆ ಇದಕ್ಕೆ ಉತ್ತರ ಹರಿಶೇಣ ಹರಿಶೇಣ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ನಾಲ್ಕನೇ ಪ್ರಶ್ನೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು ಅಂತಿದೆ ಅದಕ್ಕೆ ಸರಿಯಾದ ಉತ್ತರ ಅಲಹಾಬಾದ್ ಸ್ತಂಭ ಶಾಸನ ಐದನೇದು ಕಾವ ಮೀಮಾಂಸೆ ಕಾವ್ಯ ಮೀಮಾಂಸೆಯ ಕರ್ತೃ ಯಾರು ಅಂತಿದೆ ಸರಿಯಾದ ಉತ್ತರ ರಾಜಶೇಖರ ಕವಿ ರಾಜಶೇಖರ ಆರನೇದು ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು ಗುಪ್ತ ವಂಶದ ಶ್ರೇಷ್ಠ ದೊರೆ ಸಮುದ್ರಗುಪ್ತ ಏಳನೇದು ಗುಪ್ತರ ಯಾವ ಅರಸನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಸಮುದ್ರಗುಪ್ತ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಶಾಕುಂತಲವನ್ನು ಬರೆದವರು ಯಾರು ಅಂತಿದೆ ಶಾಕುಂತಲ ಇದು ನಾಟಕ ಇದನ್ನು ಬರೆದವರು ಕಾಳಿದಾಸ ಹತ್ತನೇದು ಆರ್ಯಭಟೀಯವನ್ನು ಬರೆದವರು ಯಾರು ಆರ್ಯಭಟೀಯ ಇದು ಈಜಾಗಿ ಬರೀಬಹುದು ನೀವು ಅದರ ಹೆಸರಿನಲ್ಲೇ ಇದೆ ಆರ್ಯಭಟ ಈತ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಗಣಿತಜ್ಞ ಆರ್ಯಭಟ ಹನ್ನೆರಡನೇದು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ಅಂತ ಬರೀಬೇಕು ಚಂದ್ರಗುಪ್ತ ಮೌರ್ಯ ಅಂತ ಬರೀಬಾರದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಅಮರಕೋಶವನ್ನು ಬರೆದವರು ಯಾರು ಆ ಅಮರಕೋಶದಲ್ಲೇ ಆತನ ಹೆಸರಿದೆ ಅಮರಸಿಂಹ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಬೃಹತ್ ಸಂಹಿತೆಯನ್ನು ಬರೆದವರು ಯಾರು ಬೃಹತ್ ಸಂಹಿತೆಯನ್ನು ಬರೆದವರು ವರಹ ಮಿಹಿರಾ ವರಹ ಮಿಹಿರಾ ಹಾಗೇನೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಘೋ ಕೋಕಿ ಎಂದು ಬರೆದವರು ಯಾರು ಘೋ ಕೋಕಿ ಎನ್ನುವ ಕೃತಿ ಇದನ್ನ ಪಾಹಿಯಾನ ಫಾಹಿಯಾನ ಇತ ಚೀನಾದ ಯಾತ್ರಿಕ ಹದಿನೈದನೇದು ಕಿರತಾರ್ಜುನಿಯಂ ದ ಲೇಖಕನನ್ನು ಹೆಸರಿಸಿ ಅಂತಿದೆ ಕೀರತಾರ್ಜುನಿಯಂನ ಲೇಖಕ ಯಾರಂದ್ರೆ ಅಥವಾ ಕವಿ ಯಾರಂದ್ರೆ ಭಾರವಿ ಭಾರವಿ ಕವಿ ಹದಿನಾರನೇ ಪ್ರಶ್ನೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹಾನ್ ಎಂದು ಯಾರನ್ನು ಕರೆಯಲಾಗಿದೆ ಸರಿಯಾದ ಉತ್ತರ ಧನ್ವಂತ್ರಿ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಮತ್ತು ಆಸ್ಪತ್ರೆಗಳು ಕೂಡ ಧನ್ವಂತ್ರಿ ಆಸ್ಪತ್ರೆ ಅಂತ ಇರುತ್ತೆ ಈಜಾಗಿ ನೆನಪಿಟ್ಕೊಳ್ಬೋದು ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ ಹಾಗೆಯೇ ಹದಿನೇಳನೇ ಪ್ರಶ್ನೆ ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡು ಬಂದಿರುವುದು ಎಲ್ಲಿ ಅಂತಿದೆ ಅದು ಮೆಹರೌಲಿ ದೆಹಲಿಯ ಬಳಿ ಇರತಕ್ಕಂಥ ಮೆಹರೌಲಿ ಎನ್ನುವ ಸ್ಥಳದಲ್ಲಿ ಕಬ್ಬಿಣ ಸ್ತಂಭ ಇದೆ ಈಗ ಎರಡಂಕದ ಪ್ರಶ್ನೆಗಳು ಎರಡಂಕನ ಪ್ರಶ್ನೆ ಒಂದನೇದು ಗುಪ್ತರ ಎರಡು ರಾಜಧಾನಿಗಳು ಯಾವ್ಯಾವು ಅಂತಿದೆ ಗುಪ್ತರ ಎರಡು ರಾಜಧಾನಿಗಳು ಪಾಟಲಿಪುತ್ರ ಒಂದು ಇನ್ನೊಂದು ಉಜ್ಜಯಿನಿ ಮೌರ್ಯರ ರಾಜಧಾನಿ ಕೂಡ ಪಾಟಲಿಪುತ್ರ ಗುಪ್ತರ ರಾಜಧಾನಿ ಕೂಡ ಪಾಟಲಿಪುತ್ರ ಇನ್ನೊಂದು ರಾಜಧಾನಿ ಗುಪ್ತರದಂದ್ರೆ ಉಜ್ಜಯಿನಿ ನೆಕ್ಸ್ಟ್ ಎರಡನೇದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಯಾವುದು ಮತ್ತು ಅದನ್ನು ಯಾರು ರಚಿಸಿದರು ಅಂತಿದೆ ಸಮುದ್ರ ದಿಗ್ವಿಜಯಗಳನ್ನು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಅದನ್ನು ಯಾರು ರಚಿಸಿದರು ಅಂದ್ರೆ ಒಂದಂಕದ ಪ್ರಶ್ನೆಯಲ್ಲಿ ಬಂದಿತ್ತದು ಹರಿಶೇಣ ಹಾಗೇನೆ ಮೂರನೇದು ಗುಪ್ತರ ಕಾಲದ ಇಬ್ಬರು ಕವಿಗಳನ್ನು ಹೆಸರಿಸಿ ಅಂತಿದೆ ನೀವು ಈಜಿಯಾಗಿ ಬರೆದು ಬಿಡಬಹುದು ಕಾಳಿದಾಸ ಅಮರಸಿಂಹ ವಿಶಾಖದತ್ತ ಭಾರವಿ ವಿಷ್ಣು ಶರ್ಮ ಚರಕ ಇವರಲ್ಲಿ ಯಾರಾದರೂ ಇಬ್ಬರು ಬರೆದ್ರು ಕೂಡ ಸಾಕು ನೀವು ಚರಕ ವೈದ್ಯನಾಗ್ತಾನೆ ನೀವು ಈಜಾಗಿ ಈ ಕಾಳಿದಾಸ ವಿಶಾಖ ದತ್ತ ಬರೆದ್ಬಿಟ್ರಿ ನೆಕ್ಸ್ಟ್ ಪ್ರಶ್ನೆ ಕಾಳಿದಾಸನ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ ಅಂತಿದೆ ಇತ ಹಲವಾರು ಕಾವ್ಯಗಳನ್ನು ನಾಟಕಗಳನ್ನು ಬರೆದಾನೆ ಅದರಲ್ಲಿ ಶಾಕುಂತಲ ಋತು ಸಂಹಾರ ಮೇಘದೂತ ಕುಮಾರ ಸಂಭವ ಮಾಳವಿಕಾಗ್ನಿಮಿತ್ರ ಈ ಈ ಕೃತಿಗಳಲ್ಲಿ ಯಾವುದಾದ್ರೂ ಎರಡು ಬರೆದರೂ ಸಾಕು ಶಾಕುಂತಲ ಬರೀರಿ ಇನ್ನೊಂದು ಋತು ಸಂಹಾರ ಅಥವಾ ರಘುವಂಶ ಈಜಿಯಾಗಿ ಆಗಿ ಬರೀಬಹುದು ನೀವು ನೆಕ್ಸ್ಟ್ ಐದನೇ ಪ್ರಶ್ನೆ ಪಾಹಿಯಾನ ಯಾರು ಅವನು ಏಕೆ ಭಾರತಕ್ಕೆ ಬಂದನು ಅಂತ ಇದೆ ಈತ ಚೀನಾ ದೇಶದ ಯಾತ್ರಿಕ ಈತ ಭಾರತಕ್ಕೆ ಏತಕ್ಕೆ ಬಂದನು ಅಂತಂದ್ರೆ ಗೌತಮ ಬುದ್ಧನು ಹುಟ್ಟಿರತಕ್ಕಂಥ ನಾಡಾಗಿರ್ತಕ್ಕಂಥ ಭಾರತವನ್ನ ಆತ ಬುದ್ಧನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲು ಭಾರತಕ್ಕೆ ಬರ್ತಾನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಮೂಲಾಧಾರಗಳನ್ನು ಹೆಸರಿಸಿ ಅಂತಿದೆ ಶಾಸನಗಳು ತೆಗೆದುಕೊಂಡ್ರೆ ನೀವು ಅಲಹಾಬಾದ್ ಸ್ತಂಭ ಶಾಸನ ಮೆಹರೋಲಿ ಸ್ತಂಭ ಶಾಸನ ಬರೀಬಹುದು ಕೃತಿಗಳನ್ನು ತೆಗೆದುಕೊಳ್ಳೋದಾದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತೆ ದೇವಿ ಚಂದ್ರಗುಪ್ತಂ ಈ ಕೃತಿಗಳನ್ನು ತಗೊಳ್ಬೋದು ಇವುಗಳಲ್ಲಿ ಯಾವುದಾದರೂ ಎರಡು ಬರೀರಿ ನೀವು ಅಲಹಾಬಾದ್ ಸ್ತಂಭ ಶಾಸನ ಮೆಹರುಲಿ ಕಬ್ಬಿಣ ಸ್ತಂಭ ಶಾಸನ ಕೃತಿಗಳು ಮುದ್ರಾ ರಾಕ್ಷಸ ಘೋಕೋಕಿ ಇವುಗಳಲ್ಲಿ ಯಾವುದಾದ್ರೂ ಬರಿಬಹುದು ನೀವು ನೆಕ್ಸ್ಟ್ ಏಳನೇ ಪ್ರಶ್ನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ಉತ್ತರ ಭಾರತದ ರಾಜರುಗಳನ್ನು ಹೆಸರಿಸಿ ಅಂತಿದೆ ಸುಮಾರು ಹನ್ನೆರಡು ಜನ ರಾಜರಿದ್ದಾರೆ ಅವುಗಳಲ್ಲಿ ಇಬ್ರು ಬರೆದ್ರು ಸಾಕು ನೀವು ಕೋಸಲದ ಮಹೇಂದ್ರ ಮತ್ತೆ ಪಿಸ್ತಾಪುರದ ಮಹೇಂದ್ರ ಇಬ್ರು ಮಹೇಂದ್ರ ಅಂತ ಇದೆ ನೋಡ್ರಿ ಕೋಸಲದ ಮಹೇಂದ್ರ ಪಿಸ್ತಾಪುರದ ಮಹೇಂದ್ರ ಇವೆರಡು ಹೆಸರು ಬರೆದ್ರು ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಸರಿಸಿ ಅಂತಿದೆ ಕ್ಷಮಿಸಿ ಅಲ್ಲಿ ಉತ್ತರ ಭಾರತದ ರಾಜರುಗಳು ಅಂದಾಗ ನಾನು ದಕ್ಷಿಣ ಭಾರತದ ರಾಜರನ್ನ ಹೆಸರು ಹೇಳಿದ್ದೇನೆ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಒಂಬತ್ತು ರಾಜರನ್ನು ಸೋಲಿಸ್ತಾನೆ ಆ ಒಂಬತ್ತು ರಾಜರಲ್ಲಿ ನೀವು ನಂದಿನ್ ಬಾಲವರ್ಮ ಅಂತ ಇದು ಅಥವಾ ನಾಗದತ್ತ ನಾಗಸೇನ ಇವೆರಡು ಈಜಿಯಾಗಿ ನೆನಪಿಟ್ಕೊಳ್ಬೋದು ನೀವು ಉತ್ತರ ಭಾರತದ ಇಬ್ಬರು ರಾಜರನ್ನ ಹೆಸರಿಸಿ ಅಂದಾಗ ನಾಗದತ್ತ ನಾಗಸೇನ ದಕ್ಷಿಣ ಭಾರತದ ಎರಡು ರಾಜ ರಾಜ್ಯಗಳನ್ನ ಹೆಸರಿಸಿ ಅಂತ ಕೇಳಿದಾರಲ್ವಾ ನೆಕ್ಸ್ಟ್ ಪ್ರಶ್ನೆ ಅದರಲ್ಲಿ ನೀವು ಕೋಸಲ ಕಂಚಿ ಕೊಟ್ಟೂರು ದೇವರಾಷ್ಟ್ರ ಇವುಗಳಲ್ಲಿ ಯಾವುದಾದರೂ ಎರಡು ಹೆಸರು ಬರೆದ್ರೆ ಸಾಕು ರಾಜ್ಯಗಳ ಹೆಸರು ಬರೆದ್ರೆ ಸಾಕು ನೀವು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಗುಪ್ತರ ಕಾಲದ ಯಾವುದಾದರೂ ಎರಡು ಹೆಸರಾಂತ ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತಿದೆ ಸರಿಯಾದ ಉತ್ತರ ತಕ್ಷಶಿಲ ನಳಂದ ಅಜಂತ ಸಾರನಾಥ ಇವುಗಳಲ್ಲಿ ನೀವು ಈಜಿಯಾಗಿ ತಕ್ಷಶಿಲ ನಳಂದ ಅಂತ ಹೆಸರು ಬರೆದು ಬಿಟ್ರೆ ಎರಡು ಅಂಕ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವರಹ ಮಿಹಿರನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ವರಾಹಿಹಿರನ ಎರಡು ಕೃತಿಗಳಂದರೆ ಬೃಹತ್ ಜಾತಕ ಪಂಚ ಸಿದ್ಧಾಂತಿಕ ಲಘು ಜಾತಕ ಬೃಹತ್ ಜಾತಕ ಲಘು ಜಾತಕ ಇನ್ನೊಂದು ಪಂಚಸಿದ್ಧಾಂತಿಕ ಇವು ಮೂರಲ್ಲಿ ಯಾವುದಾದ್ರೂ ಎರಡು ಬರೆದ್ರು ಕೂಡ ಸಾಕು ನೀವು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಗುಪ್ತರ ಕಾಲದ ಯಾವುದಾದರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ದೇವಗಡ ಭೂಮ್ರಾ ಅಜಂತಾ ಮಥುರಾ ಬನಾರಸ್ ಉದಯಗಿರಿ ಇವುಗಳಲ್ಲಿ ಯಾವುದು ಎರಡು ಬರೆದರೂ ಕೂಡ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟು ನಾಲ್ಕು ಪಾಯಿಂಟ್ ಆರು ಅಧ್ಯಾಯ ಚೋಳರು ಅಂಕದ ಪ್ರಶ್ನೆ ಸಂಘಂ ಎಂದರೇನು ಸಂಘಂ ಎಂದರೆ ತಮಿಳು ಸಾಹಿತ್ಯ ಸಂಘ ಅಥವಾ ತಮಿಳು ಕವಿಗಳ ಕೂಟ ಅಥವಾ ಸಂಘ ಅಂತ ಬರೆದ್ರು ಕೂಡ ನಿಮಗೆ ಒಂದು ಅಂಕ ಸಿಗುತ್ತೆ ತಮಿಳು ಕವಿಗಳ ಕೂಟ ಅಥವಾ ಸಂಘ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಂಘಂ ಕಾಲದ ಚೋಳರ ಮೊದಲ ದೊರೆ ಯಾರು ಅಂತಿದೆ ಸರಿಯಾದ ಉತ್ತರ ಇಳಯ್ಯಾನ್ ಚೋಳ ಇಳಯಾನ್ ಚೋಳ ಮೂರನೇ ಪ್ರಶ್ನೆ ತಂಜಾವೂರಿನ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತಿದೆ ಆ ದೇವಾಲಯದ ಹೆಸರಿನಲ್ಲೇ ಇದೆ ಆತನ ಹೆಸರು ಒಂದನೇ ರಾಜರಾಜ ಚೋಳ ಇದನ್ನ ಬೃಹದೀಶ್ವರ ದೇವಾಲಯ ಅಂತಲೂ ಕರೀತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾ ಶಾಸನ ಯಾವುದು ಇದು ಸರಿಯಾದ ಉತ್ತರ ಉತ್ತರ ಮೇರೂರು ಶಾಸನ ಉತ್ತರ ಮೇರೂರು ಶಾಸನ ನೆಕ್ಸ್ಟ್ ಐದನೇ ಪ್ರಶ್ನೆ ಕುಡುವಲೈ ಎಂದರೇನು ಅಂತಿದೆ ಕುಡುವಲೈ ಪದ್ಧತಿ ಅಂದರೆ ಗ್ರಾಮ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡುವ ಅದೃಷ್ಟ ಪದ್ಧತಿ ಇದು ಅಂದರೆ ಲಕ್ಕಿ ಡಿಪ್ ಎತ್ತರಲ್ವಾ ಆ ರೀತಿ ಸಭೆಗೆ ಗ್ರಾಮ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡುವ ಪದ್ಧತಿಗೆ ಹುಡುವಲೈ ಪದ್ಧತಿ ಅಂತ ಕರೀತಾರೆ ಅಂತ ಬರೀಬೇಕು ನೀವು ನೆಕ್ಸ್ಟ್ ಆರನೇ ಪ್ರಶ್ನೆ ವಾರಿಯಂ ಎಂದರೇನು ಅಂತ ಕೇಳಲಾಗಿದೆ ವಾರ್ಯಂ ಅಂದರೆ ಸಮಿತಿಗಳು ಇಲ್ಲಿ ವಾರ್ಷಿಕ ಸಮಿತಿ ಉದ್ಯಾನ ಸಮಿತಿ ಕೆರೆ ಸಮಿತಿ ಈ ರೀತಿ ಈ ರೀತಿಯ ಸಮಿತಿಗಳನ್ನು ವಾರ ಎಂದು ಕರೆಯಲಾಗುತ್ತೆ ಅಂತ ಹೇಳಿ ಬರೀಬೇಕು ನೀವು ನೆಕ್ಸ್ಟ್ ಅಂಕದ ಪ್ರಶ್ನೆ ಒಂದನೇದು ಸಂಘಮ್ ಯುಗದ ಯಾವುದಾದರೂ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ ಅಂತಿದೆ ಶಿಲಪ್ಪಾದಿಗಾರಂ ಮಣಿಮೇಖಲೈ ಅಂತ ಬರೆದು ಶಿಲಪ್ಪಾದಿಗಾರಂ ಮಣಿಮೇಖಲೈ ಇವೆರಡು ಕೃತಿಗಳು ಎರಡನೇದು ತಕ್ಕೋಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ತೆಕ್ಕೋಳಂ ಕದನ ತೆಕ್ಕೋಳಂ ಕದನ ಸಾಮಾನ್ಯಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೀತಿದೆ ಅದು ರಾಷ್ಟ್ರಕೂಟರು ಮತ್ತು ಪಾರಂತಕ ಚೋಳರ ರಾಜನಾಗಿರ್ತಕ್ಕಂಥ ಪಾರಂತಕನ ನಡುವೆ ನಡೀತಕ್ಕಂಥ ಕದನ ಇದು ರಾಷ್ಟ್ರಕೂಟರ ರಾಜ ಅಂದ್ರೆ ಅಲ್ಲಿ ಮೂರನೇ ಕೃಷ್ಣ ಇರ್ತಾನೆ ನೀವು ಈಜಿಯಾಗಿ ತೆಕ್ಕೋಳಂ ಕದನವು ಸಾಮಾನ್ಯ ಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೀತು ಈ ಕದನವು ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯಿತು ಅಂತ ಬರೀರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದನೇ ರಾಜೇಂದ್ರ ಚೋಳನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಅಂತಿದೆ ಆತನ ಬಿರುದುಗಳು ಗಂಗೈಕೊಂಡ ಚೋಳ ಪಂಡಿತ ಚೋಳ ಕೇದಾರಕೊಂಡ ಮುದಿಗೊಂಡ ಅಂತ ಹೀಗೆ ಹಲವಾರು ಬಿರುದುಗಳಿವೆ ನೀವು ಈಜಿಯಾಗಿ ಪಂಡಿತ ಚೋಳ ಗಂಗೈಕೊಂಡ ಚೋಳ ಅಂತ ಬರೀರಿ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಪಾಯಿಂಟ್ ಏಳು ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಪಲ್ಲವರು ಒಂದನೇ ಪ್ರಶ್ನೆ ವರ್ಧನರ ಶ್ರೇಷ್ಠ ದೊರೆ ಯಾರು ಸರಿಯಾದ ಉತ್ತರ ಹರ್ಷವರ್ಧನ ಎರಡನೇದು ಹರ್ಷವರ್ಧನನ ರಾಜಧಾನಿ ಯಾವುದು ಹರ್ಷವರ್ಧನನ ರಾಜಧಾನಿ ಥಾನೇಶ್ವರ ನಂತರ ಕನೋಜ ಕೂಡ ಆಗಿರುತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ನೀವು ತಾನೇಶ್ವರ ಅಂತಾನೆ ಬರೀರಿ ಮೂರನೇದು ಹರ್ಷವರ್ಧನನ ಸಹೋದರಿ ಯಾರು ಸರಿಯಾದ ಉತ್ತರ ರಾಜಶ್ರೀ ನಾಲ್ಕನೇದು ಹರ್ಷಚರಿತೆ ಬರೆದವರು ಯಾರು ಹರ್ಷಚರಿತೆ ಬರೆದವರು ಬಾಣಭಟ್ಟ ಅಥವಾ ಬಾಣ ಕವಿ ಅಂತ ಬರೀರಿ ಐದನೇ ಪ್ರಶ್ನೆ ಉತ್ತರ ಪತೇಶ್ವರ ಎಂದು ಯಾರು ಪ್ರಸಿದ್ಧರಾಗಿದ್ದರು ಅಂತಿದೆ ಉತ್ತರ ಪಥೇಶ್ವರ ಅಂತೇಳಿ ಹರ್ಷವರ್ಧನ ಅಂತ ಬರೀರಿ ಉತ್ತರ ಅಂದರೆ ಹರ್ಷವರ್ಧನ ದಕ್ಷಿಣ ಪಥೇಶ್ವರ ಅಂದರೆ ಇಮ್ಮಡಿ ಪುಲಿಕೇಸಿ ಅಥವಾ ಎರಡನೇ ಪುಲಿಕೇಸಿ ಇಲ್ಲಿ ನೀವು ಉತ್ತರ ಪತೇಶ್ವರ ಯಾರು ಅಂತ ಪ್ರಶ್ನೆಗೆ ಹರ್ಷವರ್ಧನ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಆರನೇ ಪ್ರಶ್ನೆ ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಲಾಗಿದೆ ಸರಿಯಾದ ಉತ್ತರ ಹ್ಯೂ ಎನ್ ಸಾಂಗ್ ಎನ್ ಸಾಂಗ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಪ್ರಯಾಗ ಬೌದ್ಧ ಸಮ್ಮೇಳನ ಯಾವಾಗ ನಡೆಯಿತು ಅಂತಿದೆ ಸರಿಯಾದ ಉತ್ತರ ಸಾಮಾನ್ಯ ಶಕ ಆರ್ನೂರ ಪ್ರಯಾಗ ಸಮ್ಮೇಳನವೂ ಅದೇ ವರ್ಷ ನಡೀತಿದೆ ಕನೋಜಿನ ಧಾರ್ಮಿಕ ಸಭೆಯು ಕೂಡ ಅದೇ ವರ್ಷ ನಡೀತಿದೆ ಸಾಮಾನ್ಯ ಶಕ ಆರ್ನೂರ ಅಂತ ಬರಿಬೇಕು ನೀವು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕದಂಬ ವಂಶದ ಸ್ಥಾಪಕ ಯಾರು ಅಂತಿದೆ ಉತ್ತರ ಮಯೂರ ವರ್ಮ ಒಂಬತ್ತನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಅಂತಿದೆ ಇದಕ್ಕೆ ಈಜಿಯಾಗಿ ಬರಿತೀರಿ ಬರೀತೀರಿ ನೀವು ಹಲ್ಮಿಡಿ ಶಾಸನ ಹತ್ತನೇ ಪ್ರಶ್ನೆ ಗಂಗರ ಪ್ರಸಿದ್ಧ ದೊರೆ ಯಾರು ಅಂತಿದೆ ಉತ್ತರ ದುರ್ವಿನೀತ ದುರ್ವಿನೀತ ಹನ್ನೆರಡನೇದು ಆರಂಭಿಕ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂತಿದೆ ಬಾದಾಮಿ ಅಥವಾ ವಾತಾಪಿ ಅಂತ ಬರಿ ಯಾವುದಾದ್ರೂ ಬರೀ ನೀವು ಬಾದಾಮಿ ಅಂತಾನೆ ಬರೀರಿ ಹನ್ನೆರಡನೇದು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಸಿ ಅಥವಾ ಎರಡನೇ ಪುಲಿಕೇಸಿ ಅಂತ ಬರೀರಿ ನಂತರ ಹದಿಮೂರನೇ ಪ್ರಶ್ನೆ ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದು ಅಂತಿದೆ ರಾಜಲಾಂಛನ ವರಹ ವರಹ ಹದಿನಾಲ್ಕನೇದು ದಕ್ಷಿಣ ಪಥೇಶ್ವರ ಎಂದು ಪ್ರಸಿದ್ಧರಾಗಿದ್ದವರು ಯಾರು ಅಂತಿದೆ ಇಲ್ಲಿ ಇಮ್ಮಡಿ ಪುಲಿಕೇಸಿ ಅಂತ ಬರೀರಿ ನಂತರ ಹದಿನೈದನೇ ಪ್ರಶ್ನೆ ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಅಂತಿದೆ ರವಿಕೀರ್ತಿ ರವಿ ಕೀರ್ತಿ ಹದಿನಾರನೇದು ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿಯನ್ನು ಹೆಸರಿಸಿ ಅಂತಿದೆ ವಿಜಯ ಭಟ್ಟಾರಿಕೆ ಕೃತಿ ಯಾವುದಂದ್ರೆ ಕೌಮುದಿ ಮಹೋತ್ಸವ ಕೌಮುದಿ ಮಹೋತ್ಸವ ಈಕೆ ಇಮ್ಮಡಿ ಪುಲಿಕೇಶಿಯ ಸ್ವಸಿಕೆ ಇರಲಿ ಅಲ್ಲಿ ಕೌಮುದಿ ಮಹೋತ್ಸವ ಅಂತ ಅಷ್ಟು ಬರೀರಿ ಸಾಕು ಹದಿನೇಳನೇದು ಹ್ಯೂಯನತ್ ಸಾಂಗನ ಕೃತಿ ಯಾವುದು ಅಂತಿದೆ ಸಾಂಗನ ಕೃತಿ ಸಿ ಯು ಕಿ ಅಲ್ಲಿ ಘೋ ಅಂತ ಬಂದಿತ್ತು ಅದು ಪಾಹಿಯಾನಂದು ಇದು ಸಿ ಯು ಕಿ ಅಂತ ನೀವು ಬರಿದ ಎರಡು ಅಂಕದ ಪ್ರಶ್ನೆಗಳು ಒಂದೇದು ಹರ್ಷವರ್ಧನ ತಂದೆ ತಾಯಿಗಳು ಯಾರು ಅಂತಿದೆ ಹರ್ಷವರ್ಧನ ತಂದೆ ಪ್ರಭಾಕರವರ್ಧನ ತಾಯಿ ಯಶೋಮತಿ ನಂತರ ಎರಡನೇ ಪ್ರಶ್ನೆ ಹರ್ಷವರ್ಧನನ ಯಾವುದಾದರೂ ಎರಡು ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಹರ್ಷವರ್ಧನ ಕವಿ ಕೂಡ ಆಗಿದ್ದ ಆತ ಮೂರು ನಾಟಕಗಳನ್ನು ಬರೆದನೆ ಅದು ಪ್ರಿಯದರ್ಶಿಕ ನಾಗಾನಂದ ರತ್ನಾವಳಿ ಪ್ರಿಯದರ್ಶಿಕ ನಾಗಾನಂದ ರತ್ನಾವಳಿ ಈ ಮೂರಲ್ಲಿ ಯಾವುದಾದರೂ ಆದರೂ ಎರಡನೇ ಇಟ್ಕೊಂಡು ಬರೀರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತಿದೆ ಪ್ರತಿಷ್ಠಾಪಿಸಿದವರು ಯಾರು ಅಂದಾಗ ಚಾವುಂಡರಾಯ ಇತ ಮಂತ್ರಿ ಎಲ್ಲಿ ಅಂದಾಗ ಶ್ರವಣ ಬೆಳಗೊಳ ಅಂತ ಬರೀರಿ ಶ್ರವಣ ಬೆಳಗೊಳದಲ್ಲಿ ಚಾವುಂಡರಾಯನು ಗೊಮ್ಮಟೇಶ್ವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿದನು ಅಂತ ಬರೀರಿ ನಾಲ್ಕನೇದು ಇಮ್ಮಡಿ ಪುಲಿಕೇಶಿಯ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂತಿದೆ ಈಗಾಗಲೇ ಒಂದು ಬಿರುದು ನೆನಪಿದೆ ನಿಮಗೆ ದಕ್ಷಿಣ ಪಥೇಶ್ವರ ಇನ್ನೊಂದು ಸತ್ಯಾಶ್ರಯ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಿಗೆ ಕರೀತಕ್ಕಂಥದ್ದು ಮಹಾರಾಜಾದಿರಾಜ ಪರಮೇಶ್ವರ ಪೃಥ್ವಿ ವಲ್ಲಭ ನೀವು ಇವುಗಳಲ್ಲಿ ಈಜಾಗಿ ನೆನಪಿಟ್ಕೊಳ್ಳುವಂಥದ್ದು ದಕ್ಷಿಣ ಪಥೇಶ್ವರ ಮತ್ತೆ ಪರಮೇಶ್ವರ ಅಂತೇಳಿ ನೆನ್ಪಿಟ್ಕೊಂಡು ಬರೆದು ಬಿಡ್ರಿ ನೆಕ್ಸ್ಟ್ ಐದನೇ ಪ್ರಶ್ನೆ ಐಹೊಳೆಯಲ್ಲಿರುವ ಯಾವುದಾದರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂತಿದೆ ಇದಕ್ಕೆ ಲಾಡ್ಖಾನ್ ದೇವಾಲಯ ದುರ್ಗದ ದೇವಾಲಯ ಅಂತ ಬರೀರಿ ಅಲ್ಲಿ ಮೇಗುತಿ ದೇವಾಲಯ ಕೂಡ ಇದೆ ಮೇಗುತಿ ಜೈನ ದೇವಾಲಯ ಇದೆ ಮತ್ತೆ ಹುಚ್ಚಿ ಮಲ್ಲಿಗುಡಿ ಹುಚ್ಚಿ ಮಲ್ಲಿಗುಡಿ ಇದೆ ಹೀಗೆ ಅವುಗಳಲ್ಲಿ ಯಾವುದಾದರೂ ಎರಡು ಬರೆದ್ರೆ ಸಾಕು ನೀವು ಲಾಡ್ಖಾನ್ ಮೇಗುತಿ ಎರಡು ಬರೀರಿ ಸಾಕು ನೆಕ್ಸ್ಟ್ ಪಟ್ಟದ ಕಲ್ಲಿನಲ್ಲಿರುವ ಯಾವುದಾದರೂ ಎರಡು ದೇವಾಲಯಗಳನ್ನು ಹೆಸರಿಸಿ ಅಂತಿದೆ ಪಟ್ಟದ ಕಲ್ಲಿನಲ್ಲಿರುವ ಎರಡು ದೇವಾಲಯಗಳಂದ್ರೆ ನಮ್ಮ ವಿದ್ಯಾರ್ಥಿ ಹೇಳ್ತಿದ್ದೆ ನಾನು ನನ್ನ ಹೆಸರು ವಿರೂಪಾಕ್ಷ ವಿರೂಪಾಕ್ಷ ದೇವಾಲಯ ಇದೆ ನಮ್ಮ ಕನ್ನಡ ಸಾರ್ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಬರೆದು ಕೂಡ ಸಾಕು ಎರಡು ಮಲ್ಲಿಕಾರ್ಜುನ ದೇವಾಲಯ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿರತಕ್ಕಂಥ ಯಾವುದಾದರೂ ಎರಡು ದೇವಾಲಯಗಳನ್ನು ಬರೀ ಅವೆರಡು ಬರೀರಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ ಎರಡು ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಅಂತಿದೆ ಅಲ್ಲಿ ನೀವು ಪಲ್ಲವರದೊಂದ ಕಡೆ ಕಂಚಿ ಕಂಚಿಯ ಅಲ್ವಾ ಅವರು ಅವರ ರಾಜನೆ ಕಂಚಿ ಅಂತ ಬರೀರಿ ಇನ್ನೊಂದು ಪ್ರಮುಖವಾದ ಪ್ರಮುಖ ಕೇಂದ್ರ ಅಂದರೆ ಮಹಾಬಲಿಪುರಂ ಕಂಚಿ ಮಹಾಬಲಿಪುರಂ ಅಂತ ಎರಡು ಬರೀರಿ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಎಂಟು ಅಧ್ಯಾಯ ರಾಷ್ಟ್ರಕೂಟರು ಒಂದಂಕದ ಪ್ರಶ್ನೆ ಒಂದನೇದು ರಾಷ್ಟ್ರಕೂಟರ ರಾಜಲಾಂಛನ ಯಾವುದು ಅಂತಿದೆ ಉತ್ತರ ಗರುಡ ಎರಡನೇದು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂದ್ರೆ ಮಾನ್ಯಕೇಟ ನೀವು ಅವರ ಮನೆತನಗಳನ್ನು ಅವರ ರಾಜಧಾನಿಯೊಂದಿಗೆ ಸೇರಿಸಿ ಓದ್ಕೆ ಮುಡಬೇಕು ಉದಾಹರಣೆ ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದ್ವಾರ ಸಮುದ್ರದ ವಯಸ್ಸಳರು ಈ ರೀತಿ ಓದೋದ್ರಿಂದ ಅವರ ರಾಜಧಾನಿಗಳು ಕೂಡ ನಿಮಗೆ ನೆನಪಿನಲ್ಲಿ ಉಳಿತವೆ ಈಗ ರಾಷ್ಟ್ರಕೂಟರ ರಾಜಧಾನಿ ಯಾವುದಂದ್ರೆ ಕೇಠ ಅಂತ ಬರೀವಿ ಮೂರನೇದು ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ದಂತಿ ದುರ್ಗ ನಂತರ ನಾಲ್ಕನೇದು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಲಾಗಿದೆ ಅಮೋಘ ವರ್ಷ ಅಮೋಘ ವರ್ಷ ಪ್ರಸಿದ್ಧ ದೊರೆ ಮೂರನೇ ಗೋವಿಂದ ಕೂಡ ಪ್ರಸಿದ್ಧ ದೊರೆನೇ ಬಟ್ ಇಲ್ಲಿ ನಾವು ಓವರ್ ಆಲ್ ತಗೊಂಡಾಗ ಅಮೋಘ ವರ್ಷ ಸರಿಯಾದ ಉತ್ತರ ನೆಕ್ಸ್ಟ್ ಐದನೇದು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಸುಲೇಮಾನ್ ಸುಲೇಮಾನ್ ಆರನೇದು ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತ ಕೇಳಲಾಗಿದೆ ನಿಮಗೆಲ್ಲ ಗೊತ್ತಿದೆ ಅದು ಕವಿರಾಜ ಮಾರ್ಗ ನೆಕ್ಸ್ಟ್ ಏಳನೇದು ಉಭಯ ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು ಅಂತಿದೆ ಇದು ಸರಿಯಾದ ಉತ್ತರ ಪೊನ್ನ ಮೂರನೇ ಕೃಷ್ಣನು ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತೇಳಿ ಕೊಟ್ಟಿದ್ದ ಹಾಗಾಗಿ ಪೊನ್ನ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಕೃಷ್ಣ ಒಂಬತ್ತನೇದು ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ನಿಮಗೆಲ್ಲ ಗೊತ್ತಿದೆ ಪಂಪ ಪಂಪ ಕವಿ ಹತ್ತನೇದು ಪಂಪನಿಗೆ ಆಶ್ರಯ ನೀಡಿದವರು ಯಾರು ಅಂತಿದೆ ಅರಿಕೇಸರಿ ವೇಮುಲವಾಡದ ಅರಿಕೇಸರಿ ನೀವು ಅರಿಕೇಸರಿ ಅಂತ ಬರೆದ್ರು ಕೂಡ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಒಂದನೇದು ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅದು ಎಲ್ಲಿ ನಿರ್ಮಿಸಿದರು ಅಂತ ಕೇಳಲಾಗಿದೆ ಇದಕ್ಕೆ ಉತ್ತರ ಒಂದನೇ ಕೃಷ್ಣನು ಎಲ್ಲೋರಾದಲ್ಲಿ ನಿರ್ಮಿಸಿದನು ಅಂತ ಬರೀರಿ ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣನು ಎಲ್ಲೋರಾದಲ್ಲಿ ನಿರ್ಮಿಸಿದರು ಅಂತ ಬರೀಬೇಕು ಎರಡನೇದು ಧ್ರುವನ ಯಾವುದಾದರೂ ಎರಡು ಬಿರುದುಗಳನ್ನು ಹೆಸರಿಸಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಧಾರಾವರ್ಷ ಶ್ರೀವಲ್ಲಭ ಕಲಿವಲ್ಲಭ ನರೇಂದ್ರ ದೇವ ಇವುಗಳಲ್ಲಿ ಯಾವುದಾದರೂ ಎರಡು ಬರೆದ್ರು ಕೂಡ ಸಾಕು ನೀವು ಧ್ರುವ ಅಂದರೆ ಧಾರಾವರ್ಷ ಬರೀರಿ ಶ್ರೀವಲ್ಲಭ ಬರೆದು ಬಿಡ್ರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರನೇ ಗೋವಿಂದನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಅಂತಿದೆ ಮೂರನೇ ಮೂರನೇ ಗೋವಿಂದನ ಬಿರುದುಗಳಂದ್ರೆ ಆತನ ಅತ್ಯಂತ ಹೆಸರಾಂತ ಬಿರುದ್ದು ಜಗತ್ತುಂಗ ಪ್ರಭೂತ ವರ್ಷ ಶ್ರೀವಲ್ಲಭ ತ್ರಿಭುವನ ಧವಳ ನೀವು ಜಗತ್ತುಂಗ ಪ್ರಭೂತ ವರ್ಷ ಅಂತ ಬರೆದ್ರೆ ಎರಡು ಅಂಕ ಈಜಾಗಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ನಾಲ್ಕನೇದು ಪ್ರಶ್ನೆ ಅಮೋಘ ವರ್ಷನ ಯಾವುದಾದರೂ ಎರಡು ಬಿರುದುಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ ಇಲ್ಲಿ ಅಮೋಘ ವರ್ಷನು ನೃಪತುಂಗ ಅಮೋಘ ವರ್ಷ ಅಂತ ಕರೀಲಾಗ್ತಾರೆ ಸಾಮಾನ್ಯವಾಗಿ ನೀವು ನೃಪತುಂಗ ವೀರನಾರಾಯಣ ರಟ್ಟ ಮಾರ್ತಾಂಡ ಅಂತ ಹೇಳಿ ಇವರಲ್ಲಿ ಯಾವುದಾದರೂ ಎರಡು ಬರೆದ್ಬಿಡ್ರಿ ನೃಪತುಂಗ ನೆನಪಿರುತ್ತೆ ನಿಮಗೆ ವೀರನಾರಾಯಣ ಅಂತ ಅದರ ಜೊತೆಗೆ ಬರೆದ್ಬಿಡ್ರಿ ನೆಕ್ಸ್ಟ್ ಐದನೇ ಪ್ರಶ್ನೆ ಪೊನ್ನನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂತಿದೆ ಪೊನ್ನನ ಹೆಸರಾಂತ ಕೃತಿಗಳವು ಶಾಂತಿ ಪುರಾಣ ಮತ್ತು ಭುವನೈಕ ರಾಮಾಭುದಯ ಶಾಂತಿ ಪುರಾಣ ಭುವನೈಕ ಭುವನೈಕ್ಯ ರಾಮಾಭುದೇಯ ನೆಕ್ಸ್ಟ್ ಪಂಪನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂತಿದೆ ಒಂದು ಆದಿ ಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ನಿಮಗೆ ವಿಕ್ರಮಾರ್ಜುನ ವಿಜಯ ಅಂತ ಬರೆಯೋದಕ್ಕೆ ನೆನಪು ಹಾರದೇ ಇದ್ರೆ ನೀವು ಈಸಿಯಾಗಿ ಗದಾಯುದ್ಧ ಅಂತ ಬರೆದು ಬಿಡ್ರಿ ಸಾರಿ ಸಾರಿ ಗಧಾ ಯುದ್ಧದು ರನ್ನಂದು ಪಂಪ ಭಾರತ ಅಂತ ಬರೆದು ಬಿಡ್ರಿ ಆದಿ ಪುರಾಣ ಇನ್ನೊಂದು ಪಂಪ ಭಾರತ ಅಂತ ಬರೆದ್ರೆ ನಿಮಗೆ ಈಜಾಗಿ ಎರಡಂಕ ಸಿಗುತ್ತೆ ನೆಕ್ಸ್ಟ್ ಅಧ್ಯಾಯ ನಾಲ್ಕು ಪಾಯಿಂಟ್ ಒಂಬತ್ತು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಒಂದಂಕದ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು ಅಂತಿದೆ ಇಮ್ಮಡಿ ತೈಲಪ ಅಥವಾ ಎರಡನೇ ತೈಲಪ ಅಂತ ಬರೀರಿ ಎರಡನೇದು ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಖೇಟ ಯಾಕಂದ್ರೆ ಇವರು ಮಾನ್ಯಖೇಟದ ರಾಷ್ಟ್ರಕೂಟರನ್ನ ಸೋಲಿಸಿ ಇವರು ಅಧಿಕಾರಕ್ಕೆ ಬಂದಿರ್ತಾರೆ ಹಾಗಾಗಿ ಇವರ ಮೊದಲ ರಾಜಧಾನಿ ಮಾನ್ಯಖೇಟ ಅಂತ ಬರೀಬೇಕು ನೀವು ಮೂರನೇದು ರನ್ನನ ಆಶ್ರಯದಾತ ಯಾರು ಅಂತಿದೆ ರನ್ನನ ಆಶ್ರಯದಾತ ಸತ್ಯಾಶ್ರಯ ಸತ್ಯಾಶ್ರಯ ನಾಲ್ಕನೇ ಪ್ರಶ್ನೆ ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು ಅಂತಿದೆ ಇಲ್ಲಿ ರನ್ನ ಅಂತ ಬರೀ ನೆಕ್ಸ್ಟು ಐದನೇ ಪ್ರಶ್ನೆ ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮಾನಸೊಲ್ಲಾಸ ಮಾನಸೊಲ್ಲಾಸ ಅಂತ ಬರೀದೆ ಅಷ್ಟು ಬರೆದ ಅಂಕ ಸಿಗುತ್ತೆ ಇನ್ನು ಯಾರು ಅಂದಾಗಿನ ಮೂರನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ಮೂರನೇ ಸೋಮೇಶ್ವರ ಬರೆದಿದ್ದಾನೆ ಯಾವುದು ಅಂದರೆ ಮಾನಸೊಲ್ಲಾಸ ಅಂತ ಬರೀ ಸಾಕು ನೀವು ಅಷ್ಟು ನೆಕ್ಸ್ಟ್ ಪ್ರಶ್ನೆ ಹೊಯ್ಸಳ ರಾಜ್ಯದ ಸ್ಥಾಪಕ ಯಾರು ಅಂತಿದೆ ಉತ್ತರ ಸಳ ಸಳ ಅಂತ ಬರೀವಿ ಏಳನೇದು ಹೊಯ್ಸಳರ ರಾಜಲಾಂಛನ ಯಾವುದು ಅಂದರೆ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ ಅಥವಾ ಸಳನ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಅಂತ ಬರೀವಿ ನೆಕ್ಸ್ಟ್ ಅಂಕದ ಪ್ರಶ್ನೆ ಒಂದನೇದು ವಿಕ್ರಮ ಯಾರು ಮತ್ತು ಯಾವಾಗ ಆರಂಭಿಸಿದರು ಅಂತಿದೆ ವಿಕ್ರಮ ಶಕವನ್ನ ಯಾರು ಅಂದರೆ ಆರನೇ ವಿಕ್ರಮಾದಿತ್ಯ ಯಾವಾಗಂದ್ರೆ ಸಾಮಾನ್ಯ ಶಕ ಸಾವಿರದ ಎಪ್ಪತ್ತಾರು ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಆರಂಭಿಸ್ತಾನೆ ನಂತರ ಎರಡನೇ ಪ್ರಶ್ನೆ ಆರನೇ ವಿಕ್ರಮಾದಿತ್ಯನಿಗಿದ್ದ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ ಆರನೇ ವಿಕ್ರಮಾದಿತ್ಯನ ಬಿರುದು ಅಂದರೆ ದೇವ ತ್ರಿಭುವನ ಮಲ್ಲ ದೇವ ತ್ರಿಭುವನ ಮಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ರನ್ನನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂತಿದೆ ರನ್ನೊಂದು ಅಜಿತನಾಥ ಪುರಾಣ ಇನ್ನೊಂದು ಗಧಾ ಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ ಬರೀರಿ ನಾಲ್ಕನೇ ಪ್ರಶ್ನೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವನ ಕೃತಿಯನ್ನು ಹೆಸರಿಸಿ ಅಂತಿದೆ ಆಸ್ಥಾನ ಕವಿ ಬಿಲ್ಹಣ ಆತನ ಕೃತಿ ವಿಕ್ರಮಾಂಕ ದೇವಚರಿತ ನೆಕ್ಸ್ಟ್ ಐದನೇ ಪ್ರಶ್ನೆ ಹೊಯ್ಸಳರ ಯಾವುದಾದರೂ ಎರಡು ರಾಜಧಾನಿಗಳನ್ನು ಹೆಸರಿಸಿ ಅಂತಿದೆ ಅವರು ಹಲವಾರು ರಾಜಧಾನಿಗಳಿವೆ ಅದರಲ್ಲಿ ಹೆಸರಾಂತ ರಾಜಧಾನಿಗಳಂದರೆ ಬೇಲೂರು ಮತ್ತು ಹಳೇಬೀಡು ಅಂತ ಬರೆದು ಬೇಲೂರು ಹಳೇಬೀಡು ಕಲಾ ಕೇಂದ್ರಗಳು ಪ್ರಸಿದ್ಧ ಕಲಾ ಕಲಾಕೇಂದ್ರಗಳೆಲ್ಲ ಅವುಗಳ ಹೆಸರ ಬರೀರಿ ಅಂಗಡಿಯನ್ನು ಬರೀರಿ ಸೊಸೆ ಊರಾದರೂ ಬರೀರಿ ಕೊಣ್ಣೂರು ಆದರೂ ಬರೀರಿ ಯಾವುದಾದರೂ ಎರಡು ಬರೀರಿ ಅದರಲ್ಲಿ ನೀವು ಬೇಲೂರು ಹಳೇಬೀಡು ಬರೋದು ಉತ್ತಮ ನೆಕ್ಸ್ಟ್ ಆರನೇದು ವಿಷ್ಣುವರ್ಧನನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿ ಅಂತಿದೆ ತಲಕಾಡುಗೊಂಡ ಕಾಂಚಿಯುಂ ಗೊಂಡ ಮಹಾಮಂಡಲೇಶ್ವರ ಗಂಡ ಇವುಗಳಲ್ಲಿ ಯಾವುದಾದರೂ ಎರಡು ಈಜೆಗೆ ಬರ್ಬಿಟ್ರಿ ನೀವು ಈಜಿಯಾಗಿ ಜಾಗ ತಲಕಾಡುಗೊಂಡ ಕಂಚಿಗೊಂಡ ಅಂತ ಬರೆದು ಬಿಡ್ರಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಹೊಯ್ಸಳರ ಯಾವುದಾದರೂ ಎರಡು ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ ಅಂತಿದೆ ಬೇಲೂರಿನ ಚನ್ನಕೇಶವ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಅಥವಾ ಹಳೆ ಬೀಡಿನ ಶಾಂತಲೇಶ್ವರ ದೇವಾಲಯ ಅಂತ ಎರಡು ಬರೀರಿ ಸಾಕು ಪ್ರೀತಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾನು ಭಾಗ ಒಂದರಲ್ಲಿ ಇಷ್ಟು ಚಾಪ್ಟರ್ಗಳನ್ನು ಕವರ್ ಮಾಡಿದ್ದೀನಿ ಒಂದು ಅಂಕದ್ದು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಆಡಿಯೋದಲ್ಲಿ ನಾನು ಮಧ್ಯಕಾಲೀನ ಯುಗದ ಮೇಲೆ ಕೇಳತಕ್ಕಂಥ ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ಆಡಿಯೋದಲ್ಲಿ ಬಿಡ್ತೀನಿ ನೀವು ಈ ಆಡಿಯೋವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡೋದ್ರ ಮೂಲಕ ಅವರು ಕೂಡ ಇತಿಹಾಸ ವಿಷಯದಲ್ಲಿ ಈಜಿಯಾಗಿ ಉತ್ತೀರ್ಣರಾಗಲು ನೀವೆಲ್ಲರೂ ಸಹಾಯ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ವಿದ್ಯಾರ್ಥಿಗಳೇ ನಿಮ್ಮ ಬಿಡುವಿನ ವೇಳೆಯಲ್ಲಿ ಮತ್ತೆ ನೀವು ಜರ್ನಿ ಮಾಡುವ ಸಮಯದಲ್ಲಿ ನಿಮಗೆ ಓದಿ ಬೇಜಾರಾದಾಗ ಈ ರೀತಿಯ ಆಡಿಯೋನ ಕೇಳೋದ್ರ ಮೂಲಕ ನೀವು ನಿಮ್ಮ ಓದಿದ್ದನ್ನು ನೀವು ಮೆಲುಕು ಹಾಕ್ಕೊಳ್ಬೋದು ನೀವೆಲ್ಲರೂ ಚೆನ್ನಾಗಿ ಓದಿ ಉತ್ತೀರ್ಣರಾಗಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಲಿ ಅಂತೇಳಿ ನಿಮಗೆ ಈ ಮೂಲಕ ನಿಮಗೆ ವಿಶ್ವಸನ್ನ ಕೋರ್ತೀನಿ ಸ್ನೇಹಿತರೆ ನಾನು ಥ್ಯಾಂಕ್ ಯು ಸೋ ಮಚ್